ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರಿಗೂ ಕ್ಲಾಸ್ಗೆ ವೆಲ್ಕಮ್. ಓಕೆ, ಸೊ ಇವತ್ತಿನ ಭಾಗದಲ್ಲಿಯೂ ಕೂಡ ಈ ಒಂದು ಪಿ ಎಸ್ ಐ ಎಕ್ಸಾಮ್ ಮತ್ತೆ ಪಿ ಸಿ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ನಾನು ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದೀನಿ. ಓಕೆ, ಒಂದೇ ಒಂದ್ ನಿಮಿಷ ನೋಡೋಣ, ಆಮೇಲೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಕ್ಲಾಸ್ಗೆ ಅಟೆಂಡ್ ಆಗಿರುವಂತಹ ರಾಜೇಶ್ವರಿ ಅವರು, ನಿಂಗ್ ರಾಜನ್ ಅವರು, ಮತ್ತೆ ಬಹಳ ಜನ ಅಟೆಂಡ್ ಆಗಿದ್ದೀರಾ. ಸೊ ನಾನು ಬರೋಕ್ಕಿಂತ ಮುಂಚೆನೆ, ಸೊ ನನ್ಗಿಂತ ಮುಂಚೆ ಬಂದಿದ್ದಕ್ಕೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರದು ಊಟ ಆಯ್ತಾ ಅಥವಾ ಆಮೇಲೆ ಮಾಡ್ತೀರಾ? ಓಕೆ, ನಂದು ಇನ್ನು ಇಲ್ಲ ರಾಜೇಶ್ವರಿ ಅವರೇ, ಇವಾಗ ಮುಗಿದ್ಮೇಲೆ ಮಾಡೋದು. ಓಕೆ, ಸೊ ಹಾಗಾದ್ರೆ ನಿಮ್ಮ ಫೋನ್ ಗಳನ್ನ ರಿಫ್ರೆಶ್ ಮಾಡ್ಕೊಳ್ಳಿ. ರಿಫ್ರೆಶ್ ಮಾಡದೇ ಇದ್ರೆ ಒಂದೊಂದ್ಸಲ ಸ್ಲೈಡ್ ಗಳಲ್ಲಿ ನೆಟ್ವರ್ಕ್ ನಲ್ಲಿ ಪ್ರಾಬ್ಲಮ್ ಬರುತ್ತೆ, ಅದಕ್ಕೋಸ್ಕರ ರಿಫ್ರೆಶ್ ಮಾಡ್ಕೊಳ್ಳಿ ಆಯ್ತಾ. ಸೊ ಇವಾಗ ನಂಗೆ ಕಾಣಿಸ್ತಿರೋರ್ಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಮುದಕ್ಕು ಅವ್ರಿಗೆ, ಆಮೇಲೆ ಹರೀಶ್ ಅವ್ರಿಗೆ ವೆಲ್ಕಮ್ ಟು ದ ಕ್ಲಾಸ್. ಮತ್ತೆ ಮುಂಚೆ ನನಗೆ ಕಾಣಿಸ್ದೇ ಇರೋರ್ಗೆ, ಯಾರು ಕಾಣಿಸಿಲ್ಲ ಅಲ್ಲ, ಅವ್ರಿಗೂ ಕೂಡ ವೆಲ್ಕಮ್ ಟು ದ ಕ್ಲಾಸ್. ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಓಕೆ, ಸೊ ಅದೇ ರೀತಿಯಾಗಿ ನಾನು ಹೇಳ್ಬೇಕು ಇನ್ಫಾರ್ಮೇಶನ್ ಅನ್ನ ಹೇಳ್ಬಿಡ್ತೀನಿ. ಸೊ ಇದು ಇದೆಲ್ಲ, ಹಾಯ್ ಭರತ್ ಅವರೇ. ಸೊ ಈ ಅನ್ಅಕಾಡೆಮಿ ಇದೆಲ್ಲ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿದೆ. ಸೊ ಎಲ್ಲಾ ಎಜುಕೇಟರ್ ಗಳಿಗೆ, ಅಂದ್ರೆ 17ಕ್ಕಿಂತ ಹೆಚ್ಚು ಎಜುಕೇಟರ್ ಗಳು ಕರ್ನಾಟಕ ಕೆಪಿಎಸ್ಸಿ ಅಲ್ಲಿ, ನಾವು 17ಕ್ಕಿಂತ ಹೆಚ್ಚು ಎಜುಕೇಟರ್ ಗಳು ಇದೀವಿ, ಅದರಲ್ಲಿ ನಾನು ಕೂಡ ಒಬ್ಬಳಾಗಿದ್ದೀನಿ. ಸೊ ಎಲ್ಲಾ ಎಜುಕೇಟರ್ ಗಳಿಗೆ ಕೆಲವೊಂದು ಫ್ರೀ ಕ್ಲಾಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಫ್ರೀ ಕ್ಲಾಸ್ ನಲ್ಲಿ ಎಲ್ಲರಿಗೂ ಈ ಒಂದು ಆನ್ಲೈನ್ ಕ್ಲಾಸ್ ಗಳು ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿಸ್ಲಿಕ್ಕೆ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಮುಂದಿನ ಎಕ್ಸಾಮ್ಗೆ ಹೆಲ್ಪ್ ಆಗೋದ್ ರೀತಿಯಲ್ಲಿ ನಾನು ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತೀನಿ. ಓಕೆ, ಸೊ ಹಾಯ್ ಹರೀಶ್ ಅವರೇ, ಹಾಯ್ ಪ್ರಕಾಶ್ ಅವರೇ, ಹಾಯ್ ನವೀನ್ ಅವರೇ, ಹಾಯ್ ರಾಹುಲ್ ಅವರೇ. ಓಕೆ, ಸೊ ಹಾಗಾದ್ರೆ ಸೊ ಥ್ಯಾಂಕ್ ಯು ನಿರಂಜನ್ ಅವರೇ. ಓಕೆ, ಎಲ್ಲರೂ ರಿಫ್ರೆಶ್ ಮಾಡ್ಕೊಂಡ್ರ, ರಿಫ್ರೆಶ್ ಮಾಡ್ಕೊಂಡ್ರಿ ಅಂತ ಹೇಳಿದ ತಕ್ಷಣ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಮಲ್ಲು ಅವರೇ, ಎಲ್ಲರದು ಆಯ್ತಲ್ಲ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಅನ್ನ. ಹಾಯ್ ಶ್ವೇತಾ ಅವರೇ, ಹಾಯ್ ಅಭಿಷೇಕ್ ಅವರೇ, ಹಾಯ್ ಸಂತೋಷ್ ಅವರೇ. ಸೊ ಇವಾಗ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಗೊತ್ತಿರುವ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡ್ಬಹುದು, ಆಮೇಲೆ ನಾನು ವಿವರಣೆಗಳನ್ನ ಕೊಡ್ತೀನಿ. ಇನ್ನೊಂದೇನಂದ್ರೆ, ನಾನು ಕಂಪ್ಯೂಟರ್ ಕ್ವಶನ್ಸ್ ಗಳಿಗೆ ವಿವರಣೆಗಳನ್ನ ಕೊಡಲ್ಲ, ಅದು ಕೇವಲ ಹಾಗೆ ಆನ್ಸರ್ ಗಳನ್ನ ಮಾತ್ರ ಹೇಳ್ತೀನಿ. ಓಕೆ, ಹಾಯ್ ಹರ್ಷ ಅವರೇ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಮ್ಯಾಗ್ನೆಟಿಕ್ ಇನ್ಪುಟ್ ಮಾಧ್ಯಮದ ಪ್ರಯೋಜನವೆಂದರೆ, ಸೊ ಹೆಚ್ಚಿನ ವೇಗ, ಡೇಟಾವನ್ನ ಪ್ರವೇಶಿಸುವಲ್ಲಿ ನಮ್ಯತೆ, ಕಡಿಮೆ ವೆಚ್ಚ, ಇವೆಲ್ಲವೂ. ಸೊ ಹಾಗಾದ್ರೆ ಯಾವುದು ಸರಿಯಾದ ಉತ್ತರ? ಸೊ ಅಡ್ವಾಂಟೇಜ್ ಆಫ್ ಮ್ಯಾಗ್ನೆಟಿಕ್ ಇನ್ಪುಟ್ ಮೀಡಿಯಾ ಏನಾಗಿದೆ, ಅಡ್ವಾಂಟೇಜ್ ಏನು? ಹೆಚ್ಚಿನ ವೇಗವನ್ನ ನೀಡುತ್ತೆ, ಡೇಟಾವನ್ನ ಪ್ರವೇಶಿಸುವಲ್ಲಿ ನಮ್ಯತೆ, ಕಡಿಮೆ ವೆಚ್ಚ, ಮತ್ತೆ ಇವೆಲ್ಲವೂ. ಹಾಯ್ ಮಹೇಶ್ ಅವರೇ, ಹಾಯ್ ಗಣೇಶ್ ಅವರೇ. ಇದೆಲ್ಲ ಈಗ ಪಿ ಎಸ್ ಐ ಎಕ್ಸಾಮ್ ನಲ್ಲಿಯೂ ಕೂಡ, ಪಿ ಸಿ ಎಕ್ಸಾಮ್ ನಲ್ಲಿಯೂ ಕೂಡ ಕಂಪ್ಯೂಟರ್ ಕ್ವಶನ್ಸ್ ಗಳು ಬರೋದ್ರಿಂದ ಅದನ್ನ ಕೂಡ ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗಾದ್ರೆ ಹೆಚ್ಚಿನ ವೇಗ ಅಂತ ಹೇಳ್ತಿದ್ದೀರಾ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಅಲ್ಲ, ಇವೆಲ್ಲವೂ. ಸೊ ಆಲ್ ದ ಅಬೌವ್, ಮೇಲಿನ ಎಲ್ಲ, ಅಂದ್ರೆ ಈ ಒಂದು ಏನು ಹೈ ಸ್ಪೀಡ್ ಅನ್ನ ಕೊಡತ್ತೆ, ಅದೇ ರೀತಿಯಾಗಿ ಈ ಒಂದು ಫ್ಲೆಕ್ಸಿಬಿಲಿಟಿ ಅನ್ನ ಕೂಡ ನೀಡುತ್ತೆ. ಓಕೆ, ಸೊ ಆಯ್ತು ಶಾನ್ ಅವರೇ, ಇಂಗ್ಲಿಷ್ ಅಲ್ಲೂ ಹೇಳಲಿಕ್ಕೂ ಕೂಡ ಆದಷ್ಟು ಪ್ರಯತ್ನವನ್ನ ಕೊಡ್ತೀನಿ. ಓಕೆ, ಸೊ ನೋಡಿ, ಹೈ ಸ್ಪೀಡ್, ಫ್ಲೆಕ್ಸಿಬಿಲಿಟಿ ಇನ್ ಎಕ್ಸೆಸಿಂಗ್ ಡಾಟಾ, ಮತ್ತೆ ಕಡಿಮೆ ವೆಚ್ಚ ಅಂದ್ರೆ ಲೋ ಕಾಸ್ಟ್, ಆಲ್ ದ ಅಬೌವ್ ಯಾವುದು ನೀಡುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಇನ್ಪುಟ್ ಮಾಧ್ಯಮದ ಅಡ್ವಾಂಟೇಜ್ ಆಗಿದೆ. ಓಕೆ, ಸೊ ಹಾಯ್ ವಿಶ್ವನಾಥ್ ಅವರೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಮಿನಿ ಕಂಪ್ಯೂಟರ್ ನ ಸ್ಥಾಪಕರು ಯಾರು? ಹೂ ಇಸ್ ದ ಫೌಂಡರ್ ಆಫ್ ಮಿನಿ ಕಂಪ್ಯೂಟರ್ಸ್? ಸೊ ಕೆನ್ ಒನ್ಸೆಲ್, ಗ್ಲೆನ್ ರಿಫ್ಕಿನ್, ಜಾರ್ಜ್ ಹರ್ರಾರ್, ಮತ್ತೆ ಹಾರ್ಲೆನ್ ಅಂಡರ್ಸನ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಮಿನಿ ಕಂಪ್ಯೂಟರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದವರು. ಹಾಯ್ ಶಿವನ್ ಅವರೇ, ಹಾಯ್ ವಿನಯ್ ಕುಮಾರ್ ಅವರೇ. ಓಕೆ, ಓಕೆ, ಸೊ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ, ಸರಿಯಾದ ಉತ್ತರ, ಮಿನಿ ಕಂಪ್ಯೂಟರ್ ನ ಸ್ಥಾಪಕರು ಯಾರು ಅಂದ್ರೆ ಕೆನ್ ಒಲ್ಸೆನ್ ಅವರು. ಆಪ್ಷನ್ ಎ, ಕೆನ್ ಒಲ್ಸೆನ್ ಅವರು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಯ್ ಸಚಿನ್ ಅವರೇ, ವಿಶ್ವದ ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವುದು? ವಾಣಿಜ್ಯ ಕಂಪ್ಯೂಟರ್, ಕಮರ್ಷಿಯಲ್ ಕಂಪ್ಯೂಟರ್ ಯಾವುದು? ಎನಿಯಾಕ್, ಮತ್ತೆ ಇಡಿ ವಿ ಎ ಸಿ, ಮತ್ತೆ ಯುನಿಯಾಕ್ ಒನ್,
ಇಡಿ ವಿ ಎ ಸಿ ಯುನಿಯಾಕ್ ಒನ್ ಮತ್ತೆ ಹಾವರ್ಡ್ ಮಾರ್ಕ್ ಒನ್ ಆಗಿದೆ. ಹಾಗಾದ್ರೆ ವಿಶ್ವದ ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವುದು? ಓಕೆ, ಸೊ ಆಲ್ಮೋಸ್ಟ್ ಆನ್ಸರ್ ಕರೆಕ್ಟ್ ಬರ್ತಾ ಇದೆ. ಸೊ ನೋಡಿ, ಸರಿಯಾದ ಉತ್ತರ ಇದೆ ಅಲ್ಲ, ಯುನಿವ್ಯಾಕ್ ಅಂತ ಇದೆ. ಸೊ ವಿನಿವ್ಯಾಕ್ ಯುನಿವ್ಯಾಕ್ ಒನ್ ಇದೆ ಅಲ್ಲ, ಅದು ವಿಶ್ವದ ಮೊದಲ ವಾಣಿಜ್ಯ ಕಂಪ್ಯೂಟರ್ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಯಾವುದು? ಯುನಿವ್ಯಾಕ್ ಒನ್. ಸೊ ಯುನಿವ್ಯಾಕ್ ಅಂದ್ರೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ, ಅಂದ್ರೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಆಗಿದೆ. ಸೊ ಇದನ್ನ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಡಿಜಿಟಲ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ಸ್ಗೋಸ್ಕರ, ಅದಕ್ಕೋಸ್ಕರ ಈ ಒಂದು ಮೊದಲ ವಾಣಿಜ್ಯ ಕಂಪ್ಯೂಟರ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯ್ತು. ಇನ್ನೊಮ್ಮೆ ಮಾಡ್ಲಾ? ಸೊ ನೋಡಿ, ವಿಶ್ವದ ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ. ಸೊ ಸರಿಯಾದ ಉತ್ತರ ಯುನಿವ್ಯಾಕ್ ಒನ್ ಅಂತ. ಸೊ ಯುನಿವ್ಯಾಕ್ ಅದರ ಫುಲ್ ಫಾರ್ಮ್ ಏನಂದ್ರೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ. ಅದೇ ರೀತಿಯಾಗಿ ಇಸ್ ಅ ಲೈನ್ ಆಫ್ ಎಲೆಕ್ಟ್ರಾನಿಕ್ ಇಸ್ ಅ ಲೈನ್ ಆಫ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಸ್ಟೋರ್ಡ್ ಪ್ರೋಗ್ರಾಮ್. ಓಕೆ, ಸೊ ಕಂಪ್ಯೂಟರ್ಸ್, ಅದಕ್ಕೋಸ್ಕರ ಈ ಒಂದು ವಾಣಿಜ್ಯ ಕಂಪ್ಯೂಟರ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯ್ತು. ಓಕೆ, ಸೊ ಈ ಕೆಳಗಿನ ಯಾವ ಕಂಪನಿ ಮೊದಲು ಜಗತ್ತಿನಲ್ಲಿ ಹಾರ್ಡ್ ಡಿಸ್ಕ್ ಅನ್ನ ರಚಿಸಿತು? ಸೊ ಹಾರ್ಡ್ ಡಿಸ್ಕ್ ಅನ್ನ ರಚಿಸಿದಂತಹ ಮೊದಲ ಕಂಪನಿ IBM, HP, ಎಪ್ಸನ್ ಮತ್ತೆ ಸ್ಯಾಮ್ಸಂಗ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ಕುಮಾರ್ ಅವರೇ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ IBM ಇದೆ ಅಲ್ಲ, ಸೊ ಅದು ವಿಶ್ವದ ಮೊದಲ ಹಾರ್ಡ್ ಡಿಸ್ಕ್ ಅನ್ನ ರಚಿಸಿದಂತಹ ಕಂಪನಿ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕಂಪ್ಯೂಟರ್ ಪ್ರೊಸೆಸರ್ನ ವೇಗವನ್ನ ಅಳೆಯುವ ಘಟಕ ಯಾವುದು? ಸೊ ಹಜ್, ಓಮ್ ಮತ್ತೆ ಕಿಲೋಮೀಟರ್ ಮತ್ತೆ ಪಾ ಅಂತ ಇದೆ. ಹಾಗಾದ್ರೆ ಕಂಪ್ಯೂಟರ್ ಪ್ರೊಸೆಸರ್ನ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತಹ ಘಟಕ ಯಾವುದು? ಹಾಯ್ ರವಿಚಂದ್ರ ಅವರೇ. ಓಕೆ ಓಕೆ, ಸರಿಯಾದ ಉತ್ತರ. ಹಾಗಾದ್ರೆ HZ, ಹಜ್ ನ ಫುಲ್ ಫಾರ್ಮ್ ಏನು ಅಂತ ಹೇಳ್ತೀರಾ? HZ ಅದು ಶಾರ್ಟ್ ಫಾರ್ಮ್ ಆಯ್ತು, ಅದು ಸಿಂಬಾಲ್ ಆಯ್ತು, ಅದರ ಒಂದು ಫುಲ್ ಫಾರ್ಮ್. ಓಕೆ, ಹಾಯ್ ನಾಯಕ್ ಅವರೇ. ಸೊ ನೋಡಿ, ಹಜ್ ಅದು ಸರಿಯಾದ ಉತ್ತರ. ಕಂಪ್ಯೂಟರ್ ಪ್ರೊಸೆಸರ್ನ ಒಂದು ಸ್ಪೀಡ್ ಅನ್ನ ಅಳೆಯುವಂತಹ ಒಂದು ಪ್ರಮುಖವಾದ ಘಟಕ ಆಗಿದೆ. ಹೆನ್ರಿ ಅಲ್ಲ, ಅದು ಹರ್ಟ್ಸ್ ಅಂತ. ಸೊ ಇದು ಪ್ರಮುಖವಾಗಿ ಇಸ್ ದ ಡಿರೈವ್ಡ್ ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಅನ್ನ ಅಳಿಲಿಕ್ಕೋಸ್ಕರ ಯಾವುದರದು ಕಂಪ್ಯೂಟರ್ ಪ್ರೊಸೆಸರ್ಸ್ ನ ವೇಗವನ್ನ ಮತ್ತೆ ಫ್ರೀಕ್ವೆನ್ಸಿ ಅನ್ನ ಅಳಿಲಿಕ್ಕೆ ಇರುವಂತ ಒಂದು ಘಟಕ ಯಾವುದು ಅಂದ್ರೆ HZ, ಹಜ್ ಅಥವಾ ಹರ್ಟ್ಸ್ ಆಗಿದೆ. ಓಕೆ, ಆಮೇಲೆ ನೆಕ್ಸ್ಟ್ ನೋಡಿ, ಮೊದಲ ಮದರ್ ಬೋರ್ಡ್ ಯಾವಾಗ ಮಾಡಲಾಯ್ತು? ಸೊ ಮೊದಲ ಮದರ್ ಬೋರ್ಡ್ ಅನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಯ್ತು? ಓಕೆ, ಸೊ ಸರಿಯಾದ ಉತ್ತರ ಇದೆಲ್ಲ 1981 ನಲ್ಲಿ. 1981 ಸರಿಯಾದ ಉತ್ತರ. ಸೊ ನೋಡಿ, ಅದೇ ರೀತಿಯಾಗಿ ಈ ಹರ್ಟ್ಸ್ ಇದೆ ಅಲ್ಲ, ಯಾಕೆ ಈ ಒಂದು ಹೆಸರು ಬಂತು ಅಂದ್ರೆ ಅದನ್ನ ಕಂಡುಹಿಡಿದವರು ಯಾರು ಅಂದ್ರೆ ಹೆನ್ರಿ ಹರ್ಟ್ಸ್ ಅಂತ. ಅದಕ್ಕೋಸ್ಕರ ಈ ಒಂದು ಅಳೆಯುವ ಘಟಕಕ್ಕೆ ಹರ್ಟ್ಸ್ ಅಂತ ಹೆಸರು ಬಂತು. ಓಕೆ, ಹಾಯ್ ಮುಲ್ಲಾ ಅವರೇ, ಹಾಯ್ ನಿತ್ಯಾನಂದ್ ಅವರೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. UPS ನ ಪೂರ್ಣ ರೂಪ, ಫುಲ್ ಫಾರ್ಮ್, UPS ನ ಫುಲ್ ಫಾರ್ಮ್ ಏನು? ಸೊ ಅನ್ ಇಂಟರಪ್ಟೇಬಲ್ ಪವರ್ ಸಪ್ಲೈ, ಯುನಿಫೈಡ್ ಪವರ್ ಸಪ್ಲೈ, ಅನೇಬಲ್ ಪವರ್ ಸಪ್ಲೈ ಮತ್ತೆ ಅನ್ನೆಸೆಸರಿ ಪವರ್ ಸಪ್ಲೈ ಅಂತ ಇದೆ. ಹಾಗಾದ್ರೆ UPS ನ ಫುಲ್ ಫಾರ್ಮ್ ಏನು? ಓಕೆ ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಅಲ್ಲ, ಅಂದ್ರೆ UPS ಅನ್ನ ನಾವು ಯಾವ ಯಾವ ಉದ್ದೇಶಕ್ಕೋಸ್ಕರ ಬಳಸ್ತೀವಿ? ಸೊ ಕರೆಂಟ್ ಹೋದಾಗ ನಮ್ಗೆ ಅದ ಅಂದ್ರೆ ಯಾವುದೇ ರೀತಿಯಾಗಿ ಕರೆಂಟ್ ನ ಪೂರೈಕೆಯಲ್ಲಿ ತೊಂದರೆ ಬರೋದೇ ಇರೋ ಹಾಗೆ ನಾವು ಯಾವ್ದನ್ನ ಬಳಸ್ತೀವಿ? UPS ಅನ್ನ ಬಳಸ್ತೀವಿ. ಓಕೆ, ಸೊ ಹಾಗಾದ್ರೆ ಯೂನಿಫೈಡ್ ಪವರ್ ಸಪ್ಲೈ ಆಗತ್ತೋ, ಅಂದ್ರೆ ಏಕೀಕೃತ ವಿದ್ಯುತ್ ಸರಬರಾಜು ಆಗತ್ತೋ, ಅಥವಾ ನಮ್ಗೆ ಕಂಟಿನ್ಯೂ ಆಗಿ ಪವರ್ ಅನ್ನ ನೀಡ್ಲಿಕ್ಕೆ ನಾವು UPS ಅನ್ನ ಬಳಸ್ತೀವಿ, ಅದಾಗತ್ತೋ?
ಹಾಯ್ ರಾಜು ಅವರೇ. ಓಕೆ, ಸೊ ಸರಿಯಾದ ಉತ್ತರ ಇದೆಯಲ್ಲ ಆಪ್ಷನ್ ಎ ಆಗಿದೆ. ಸೊ ಆಪ್ಷನ್ ಎ ಅನ್ ಇಂಟರಪ್ಟೇಬಲ್ ಪವರ್ ಸಪ್ಲೈ, ಯು ಪಿ ಎಸ್ ನ ಫುಲ್ ಫಾರ್ಮ್ ಆಗಿದೆ. ಓಕೆ, ಸೊ ವೆಬ್ ವಿನ್ಯಾಸದಲ್ಲಿ ಬಳಸುವ ಸಾಮಾನ್ಯ ಭಾಷೆ ಯಾವುದು? ಸೊ ವೆಬ್ ವಿನ್ಯಾಸದಲ್ಲಿ ಬಳಸುವಂತಹ ಸಾಮಾನ್ಯ ಭಾಷೆ ಯಾವುದು? ಸಿ, ಸಿ ಡಬಲ್ ಪ್ಲಸ್, ಪಿ ಎಚ್ ಪಿ, ಆಮೇಲೆ ಎಚ್ ಟಿ ಎಂ ಎಲ್ ಅಂತ ಇದೆ. ಹಾಗಾದ್ರೆ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಗಾದ್ರೆ ಅದೇ ರೀತಿಯಾಗಿ ಸೊ ಆಲ್ಮೋಸ್ಟ್ ಎಲ್ಲರೂ ಎಚ್ ಟಿ ಎಂ ಎಲ್ ಅಂತ ಹೇಳ್ತಿದ್ದೀರಾ, ಎಚ್ ಟಿ ಎಂ ಎಲ್ ಫುಲ್ ಫಾರ್ಮ್ ಹೇಳಿ. ಎಚ್ ಟಿ ಎಂ ಎಲ್ ಫುಲ್ ಫಾರ್ಮ್ ನು ಹೇಳ್ತಾ ಹೋಗಿ, ಯಾರಿಗೆ ಗೊತ್ತಿದೆ, ಇಲ್ಲಾಂದ್ರೆ ನಾನು ಹೇಳ್ತೀನಂತೆ. ಹೈಪರ್ ಟೆಕ್ಸ್ಟ್ ಮುಂದೆ ಎಂ ಎಲ್ ದು. ಓಕೆ ಓಕೆ, ಸರಿಯಾಗಿದೆ. ಸೊ ಎರಡ್ ಮೂರ್ ಜನ ಕೊಟ್ಟಿದ್ದೀರಾ, ಸರಿಯಾಗಿದೆ. ಎಚ್ ಟಿ ಎಂ ಎಲ್ ಫುಲ್ ಫಾರ್ಮ್ ಹೈಪರ್ ಟೆಕ್ಸ್ಟ್ ಮಾರ್ಕ್ಅಪ್ ಲ್ಯಾಂಗ್ವೇಜ್ ಅಂತ. ಸೊ ಮತ್ತೆ ವೆಬ್ ವಿನ್ಯಾಸದಲ್ಲಿ ಬಳಸುವ ಸಾಮಾನ್ಯ ಭಾಷೆ ಕೂಡ ಯಾವುದು ಆಗಿದೆ ಅಂದ್ರೆ ಎಚ್ ಟಿ ಎಂ ಎಲ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಬ್ಲೂಟೂತ್ ನ ಸ್ಥಾಪಕರು ಯಾರು? ಹಾಯ್ ಚೇತನ್ ಅವರೇ. ಸೊ ಬ್ಲೂಟೂತ್ ಅನ್ನ ಸ್ಥಾಪನೆ ಮಾಡಿದವರು ಯಾರು? ಸೊ ನಿಮ್ಮ ಆಪ್ಷನ್ ಸ್ಟೀವ್ ಜಾಬ್ಸ್, ಮಾರ್ಟಿನ್ ಕೂಪರ್, ಎರಿಕ್ಸನ್, ಡಗ್ಲಸ್ ಫ್ರಿಜಿನ್ ಅಂತ ಇದೆ. ಹಾಗಾದ್ರೆ ಓಕೆ, ಸ್ಲೋ ಹೋಗ್ಲಾ? ಓಕೆ ಓಕೆ, ಓಕೆ. ಸೊ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬ್ಲೂಟೂತ್ ನ ಸ್ಥಾಪಕರು ಯಾರು ಅಂದ್ರೆ ಆಪ್ಷನ್ ಸಿ ಆಗಿದೆ. ಆಪ್ಷನ್ ಸಿ ಪ್ರಕಾರ ಎರಿಕ್ಸನ್. ಓಕೆ, ಸೊ ಎರಿಕ್ಸನ್ ಸರಿಯಾದ ಉತ್ತರ. ಎರಿಕ್ಸನ್ ರವರು ಈ ಒಂದು ಬ್ಲೂಟೂತ್ ಅನ್ನ ಕಂಡುಹಿಡಿದವರು. ಓಕೆ, ಸೊ ನೆಕ್ಸ್ಟ್ ನೋಡಿ. ಇಂಟರ್ನೆಟ್ ಪ್ರೋಟೋಕಾಲ್ ಎಂದು ಕರೆಯಲ್ಪಡುವುದು ಯಾವುದು? ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರೆಯುವುದು ಯಾವುದು? ಓಕೆ, ಡಿ ಎಚ್ ಸಿ ಪಿ, ಎಸ್ ಟಿ ಪಿ, ಎಚ್ ಟಿ ಟಿ ಪಿ, ಮತ್ತೆ ಎಫ್ ಟಿ ಪಿ ಅಂತ ಇದೆ. ಹಾಗಾದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಯಾವುದನ್ನ ಕರೆಯಲಾಗತ್ತೆ? ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾಗಿ ಉತ್ತರ ಹೇಳಿದ್ದೀರಾ. ಎಚ್ ಟಿ ಟಿ ಪಿ ಫುಲ್ ಫಾರ್ಮ್, ಸೊ ಎಚ್ ಟಿ ಟಿ ಪಿ ಫುಲ್ ಫಾರ್ಮ್ ಹೇಳ್ಬಿಡಿ. ಹಾಗೆ ಹಾಯ್ ಅನಿತಾ ಅವರೇ, ಹಾಯ್ ಕೌಶಲ್ಯ ಅವರೇ, ಮತ್ತೆ ಯಾರ್ಯಾರಿಗೆ ಗೊತ್ತು ಎಚ್ ಟಿ ಟಿ ಪಿ ಫುಲ್ ಫಾರ್ಮ್ ಹೇಳ್ಬಿಡಿ, ಯಾಕಂದ್ರೆ ಅದನ್ನ ಕೂಡ ಕ್ವಶನ್ಸ್ ಬಂದಿದೆ. ಓಕೆ, ಸೊ ಸರಿಯಾದ ಉತ್ತರ ಸಾರಿ. ಸೊ ಎಚ್ ಟಿ ಟಿ ಪಿ ಫುಲ್ ಫಾರ್ಮ್ ಇದೆ ಅಲ್ಲ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಇದೆ, ಅದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತೀಯ ವಿಜ್ಞಾನಿಗಳು ಯಾವ ಸೂಪರ್ ಕಂಪ್ಯೂಟರ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ? ಭಾರತೀಯ ವಿಜ್ಞಾನಿಗಳು ಯಾವ ಸೂಪರ್ ಕಂಪ್ಯೂಟರ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ? ಪರಂ, ಸೂಪರ್ 30, ಸೂಪರ್ 301, ಕಾಂಪ್ಯಾಕ್ಟ್ ಪ್ರೆಸರಿಯೋ, ಮತ್ತೆ ಕ್ರೇ ವೈ ಎಂ ಪಿ ಅಂತ ಇದೆ. ಹಾಗಾದ್ರೆ ಯಾವುದನ್ನ ಭಾರತೀಯ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ? ಓಕೆ, ಸೊ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಭಾರತೀಯ ವಿಜ್ಞಾನಿಗಳು ಯಾವ ಸೂಪರ್ ಕಂಪ್ಯೂಟರ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ ಅಂದ್ರೆ ಪರಂ. ಸೊ ಹಾಗಾದ್ರೆ ಪರಂ ನ ಫುಲ್ ಫಾರ್ಮ್ ಹೇಳ್ತೀರಾ ಯಾರಾದ್ರು? ಪರಂ ಫುಲ್ ಫಾರ್ಮ್ ಹೇಳ್ತೀರಾ? ಓಕೆ, ಸೊ ಪರಂ ಇದನ್ನ ಪ್ರಮುಖವಾಗಿ ಪರಂ ಮಷೀನ್ ಇದೆ ಅಲ್ಲ, ಇಸ್ ಅ ಸೀರೀಸ್ ಆಫ್ ಸೂಪರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ನ ಒಂದು ಸೀರೀಸ್ ಆಗಿದೆ. ಇದರ ಒಂದು ಫುಲ್ ಫಾರ್ಮ್ ಪ್ಯಾರಲಲ್ ಮಷೀನ್ ಅಂತ. ಸೊ ಪ್ಯಾರಲಲ್ ಮಷೀನ್ ಇಸ್ ಅ ಸೂಪರ್ ಕಂಪ್ಯೂಟರ್ ಆಗಿದೆ. ಯಾವುದು? ಈ ಒಂದು ನಮ್ಮ ವಿಜ್ಞಾನಿಗಳು, ಭಾರತದ ವಿಜ್ಞಾನಿಗಳು ಕಂಡುಹಿಡಿದಂತಹ ಸೂಪರ್ ಕಂಪ್ಯೂಟರ್ ಯಾವುದು ಅಂದ್ರೆ ಅದು ಪ್ಯಾರಲಲ್ ಮಷೀನ್ ಆಗಿದೆ. ಯಾವಾಗ ಕಂಡುಹಿಡಿದ್ರು ಅಂದ್ರೆ ಯಾವಾಗ ಅಭಿವೃದ್ಧಿಪಡಿಸಿದ್ರು ಈ ಒಂದು ಸೂಪರ್ ಕಂಪ್ಯೂಟರ್ ಅನ್ನ? ಓಕೆ, ಸೊ ನಾನು ಹೇಳ್ತೀನಿ, 1992 ಅಲ್ಲಿ. ಹಾಯ್ ದೀಕ್ಷಿತ್ ಅವರೇ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್, ಎಷ್ಟು ಮೆಗಾಬೈಟ್ಗಳು ಸೇರಿ ಒಂದು ಗಿಗಾಬೈಟ್ ಆಗತ್ತೆ? ಎಷ್ಟು ಮೆಗಾಬೈಟ್ಗಳು ಸೇರಿ ಒಂದು ಗಿಗಾಬೈಟ್ ಆಗತ್ತೆ? ಹಾಯ್ ವಿನಯ್ ಅವರೇ. ಓಕೆ, ಸೊ ಸರಿಯಾದ ಉತ್ತರ ಎಲ್ಲರೂ ಕೊಟ್ಟಿದ್ದೀರಾ. ಹಾಯ್ ಆದಿನಾಥ್ ಅವರೇ, ಹಾಯ್ ಅದಮ್ ಅವರೇ,
ಓಕೆ, ಸರಿಯಾದ ಉತ್ತರ ಅಂದ್ರೆ ಎಷ್ಟು ಮೆಗಾಬೈಟ್ಗಳು ಸೇರಿ 1 GB ಆಗತ್ತೆ ಅಂದ್ರೆ ಸರಿಯಾದ ಉತ್ತರ 1024 MB. ಓಕೆ, ಇತಿಹಾಸದ ಪಿತಾಮ ಅಂತ ಕರೆಯಲ್ಪಡುವವರು ಯಾರು? ಅಗಸ್ಟಿಸ್, ಹೆರೋಡಾಟಸ್, ಕಾರ್ಲ್ ಮಾರ್ಕ್ಸ್, ನನ್ ಆಫ್ ದ ಅಬೌವ್. ಓಕೆ, ಇದು ಸಿಂಪಲ್ ಅನ್ಸ್ಬೋದು, ಆದ್ರೆ ಒಂದೊಂದ್ಸಲ ನಾವು ಎಕ್ಸಾಮ್ ನಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಾಗ ಈ ಆನ್ಸರ್ ನಲ್ಲಿನೇ ನಾವು ಎಷ್ಟೋ ಸಲ ಕನ್ಫ್ಯೂಸ್ ಮಾಡ್ಕೋತೀವಿ ಸಿಂಪಲ್ ಕ್ವಶನ್ ಇದ್ರೂ ಕೂಡ. ಓಕೆ, ಸರಿಯಾದ ಉತ್ತರ ಹೆರೋಡಾಟಸ್, ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹೆರೋಡಾಟಸ್ ಇವರು ಇದರಲ್ಲ ಗ್ರೀಕ್ ನ ಪ್ರಮುಖವಾದ ತತ್ವಜ್ಞಾನಿ ಆಗಿರುವಂತಹ ಹೆರೋಡಾಟಸ್ ಇದಾರಲ್ಲ, ಸೊ ಅವರ ಒಂದು ಇವರನ್ನ ಏನಂತ ಕರಿತೀವಿ ಅಂದ್ರೆ ದ ಫಾದರ್ ಆಫ್ ದಿ ಹಿಸ್ಟ್ರಿ ಅಂತ ಕರಿತೀವಿ. ಯಾರನ್ನ ಅಂದ್ರೆ ಹೆರೋಡಾಟಸ್ ಅವರನ್ನ. ಓಕೆ, ಸೊ ರಾಜನೀತಿಯ ನಿರ್ದೇಶನ ತತ್ವಗಳನ್ನ ಈ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಐರಿಷ್, ಕೆನಡಾ, ಫ್ರಾನ್ಸ್ ಮತ್ತೆ ರಷ್ಯಾ. ಹಾ, TPSP ಕೇಳ್ತಾ ಇರೋದು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಓಕೆ, ಸೊ ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಐರಿಷ್ ದೇಶದ ಸಂವಿಧಾನದಿಂದ. ಐರಿಷ್ ದೇಶದ ಸಂವಿಧಾನದಿಂದ ಈ ಒಂದು DPSP ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನ ನಾವು ಎರವಲು ಪಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ DPSP ಎಷ್ಟನೆಯ ಭಾಗದಲ್ಲಿದೆ? ಪಾರ್ಟ್ 3 ಪ್ರಕಾಶ್ ಅವರೇ, ಪಾರ್ಟ್ 3 ಅಲ್ಲ, ಸೊ ನಿರಂಜನ್ ಅವರೇ, 4A ಅಲ್ಲ. ಓಕೆ, ಸೊ ನೋಡಿ DPSP ಇದೆಲ್ಲ ಪ್ರಮುಖವಾಗಿ ನಮ್ಮ ಸಂವಿಧಾನ ರಚನಾಕಾರರು ಐರಿಷ್ ದೇಶದ ಸಂವಿಧಾನದಿಂದ ಪ್ರಭಾವಿತರಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಐರಿಷ್ ದೇಶದಿಂದ DPSP ಅನ್ನ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಪಾಲಿಸಿಗೆ ಸಂಬಂಧಿಸಿದಂತಹ ತತ್ವಗಳನ್ನ ಅವರು ಎರವಲು ಪಡ್ಕೊಂಡು ಬರ್ತಿರ್ತಾರೆ. ಅದೇ ರೀತಿಯಾಗಿ ಸಂವಿಧಾನವನ್ನ ರಚನೆ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ BR ಅಂಬೇಡ್ಕರ್ ಅವರು 60 ದೇಶದ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ನಂತರ ನಮ್ಮ ದೇಶದ ಸಂವಿಧಾನವನ್ನ ಏನು ರಚನೆ ಮಾಡ್ತಾರೆ. ಅದಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಂದ ಪ್ರಮುಖ ಅಂಶಗಳನ್ನ ಎರವಲು ಪಡ್ಕೊಂಡು ಬಂದಿದ್ದೀವಿ. ಸೊ ದಯವಿಟ್ಟು ಈ ಯಾವ ಯಾವ ದೇಶದಿಂದ ಯಾವದನ್ನ ನಾವು ಎರವಲು ಪಡ್ಕೊಂಡು ಬಂದಿದ್ದೀವಿ ಅಂತ ನೀವು ಓದ್ಕೊಳ್ಳಿ, ಯಾಕಂದ್ರೆ ಒಂದಾದ್ರೂ ಕ್ವಶನ್ ಅಥವಾ 1-2 ಕ್ವಶನ್ ಇದ್ರ ಮೇಲೆ ಬಂದೇ ಬಂದಿರತ್ತೆ. ಓಕೆ, ಸೊ ಮತ್ತೆ ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬರೋದು Part 4 ಅಲ್ಲಿ, Part 3 ಅಲ್ಲಿ ಬರೋದು ಫಂಡಮೆಂಟಲ್ ರೈಟ್ಸ್ ಬರುತ್ತೆ, Part 4A ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಬರುತ್ತೆ. ಸೊ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕಂದ್ರೆ ಎಕ್ಸಾಮ್ ನಲ್ಲಿ ಈ ಪಾರ್ಟ್ ಗಳಿಂದ ಕನ್ಫ್ಯೂಸ್ ಮಾಡ್ಕೊಂಡು ಮಾರ್ಕ್ಸ್ ಅನ್ನ ಕಳ್ಕೋತೀರಾ. ಒಂದೊಂದ್ ಮಾರ್ಕ್ಸ್ ಕೂಡ ಎಕ್ಸಾಮ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಈ ಒಂದು ಬ್ರಿಟಿಷ್ ಸಂವಿಧಾನದಿಂದ ಯಾವ ಯಾವ ಅಂಶಗಳನ್ನ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂದ್ರೆ, ಸೊ ಸಂಸದೀಯ ಪದ್ಧತಿ, ಕಾನೂನಿನ ಆಧಿಪತ್ಯ, ಶಾಸನೀಯ ನಿಯಮಗಳು, ಏಕ ಪೌರತ್ವ, ಕ್ಯಾಬಿನೆಟ್ ಪದ್ಧತಿ ಮತ್ತೆ ದ್ವಿಸದನ ಶಾಸಕಾಂಗಗಳನ್ನ ನಾವು ಪ್ರಮುಖವಾಗಿ ಬ್ರಿಟಿಷ್ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ? ಪ್ರಸ್ತಾವನೆ, ಪೀಠಿಕೆ ಅಥವಾ ಪ್ರಿಯಾಂಬಲ್ ಅನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ? ಓಕೆ ಓಕೆ, ಸರಿಯಾದ ಉತ್ತರ, ಸೊ ರಷ್ಯಾ ಅಲ್ಲ, USA ಅಮೆರಿಕಾ. ಸೊ ನೋಡಿ, ಪ್ರಸ್ತಾವನೆ ಆಗಿರ್ಬಹುದು, ಮೂಲಭೂತ ಹಕ್ಕುಗಳು ಆಗಿರ್ಬಹುದು, ನ್ಯಾಯಾಂಗ ಸ್ವಾತಂತ್ರ್ಯ, ನ್ಯಾಯಾಂಗ ವಿಮರ್ಶೆ, ರಾಷ್ಟ್ರಾಧ್ಯಕ್ಷರ ಮಹಾಭಿಯೋಗ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ಮತ್ತೆ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಗಳನ್ನ ಪ್ರಮುಖವಾಗಿ ಅಮೆರಿಕ ದೇಶದ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ. ಓಕೆ, ಸೊ ಅವರ ಒಂದು ಹುದ್ದೆಗೆ ಯಾವ ರೀತಿಯಾಗಿ ಈ ಒಂದು ನಿಯಮಗಳು ಇರಬೇಕು ಅನ್ನೋದನ್ನ. ಓಕೆ, ಸೊ ಅದೇ ರೀತಿಯಾಗಿ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಐರ್ಲೆಂಡ್ ದೇಶದ ಐರಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಓಕೆ, ಸೊ ಅದೇ ರೀತಿಯಾಗಿ ಬಹಳ ದೇಶಗಳಿಂದ ಅಂದ್ರೆ ಈಗ ಬ್ರಿಟಿಷ್ ಸಂವಿಧಾನದಿಂದ, ಭಾರತ ಸರ್ಕಾರ ಕಾಯ್ದೆಯಿಂದ, ಅಮೆರಿಕ ಸಂವಿಧಾನದಿಂದ, ಬ್ರಿಟನ್ ಸಂವಿಧಾನದಿಂದ, ಕೆನಡಾ, ಆಸ್ಟ್ರೇಲಿಯಾ, ರಷ್ಯಾ, ಫ್ರೆಂಚ್ ಮತ್ತೆ ದಕ್ಷಿಣ ಆಫ್ರಿಕಾ ಎಲ್ಲಾ ದೇಶದ ಸಂವಿಧಾನದಿಂದ ಪ್ರಮುಖ ಅಂಶಗಳನ್ನ ಎರವಲು ಪಡ್ಕೊಂಡು ಬಂದಿದ್ದೀವಿ. ಸೊ ದಯವಿಟ್ಟು ಅದನ್ನ ಓದ್ಕೊಳ್ಳಿ, 1 ಅಥವಾ 2 ಕ್ವಶನ್ಸ್ ಬಂದೇ ಬಂದಿರುತ್ತೆ. ಓಕೆ, ಸೊ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಯಾವ ಒಂದು ಸಂವಿಧಾನದಿಂದ ಎರವಲು ಪಡ್ಕೊಂಡು ಬಂದಿದ್ದೀವಿ? ಇತಿಹಾಸದ ಪಿತಾಮ, ಸೊ ಗ್ರೀಕ್ ನ ತತ್ವಜ್ಞಾನಿ ಆಗಿರ್ತಾರೆ ಅವರು.
ಓಕೆ. ಸೊ ರಷ್ಯಾ ದೇಶದ ಸಂವಿಧಾನದಿಂದ ನಾವು ಈ ಒಂದು ಮೂಲಭೂತ ಕರ್ತವ್ಯಗಳನ್ನ ಎರವಲು ಪಡ್ಕೊಂಡು ಬಂದಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ಯಾವ ಲೇಖನವನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯಲಾಗುತ್ತೆ? ವಿಧಿ 30, ವಿಧಿ 24, ಲೇಖನ 32, ವಿಧಿ 29 ಅಂತ ಇದೆ. ಯಾವುದನ್ನ ಸಂವಿಧಾನದ ಹೃದಯ ಮತ್ತೆ ಆತ್ಮ ಅಂತ ಕರಿತೀವಿ? ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಆಪ್ಷನ್ ಸಿ ಸರಿಯಾದ ಉತ್ತರ, ಲೇಖನ 32. ಸೊ ನೋಡಿ, ಲೇಖನ 32 ಮತ್ತೆ 226ನೇ ವಿಧಿಗಳು ಪ್ರಮುಖವಾಗಿ ನಮಗೆ ಅಂದ್ರೆ ಇವುಗಳನ್ನ ಅಂದ್ರೆ ಲೇಖನ 32ನ್ನ ಸಂವಿಧಾನದ ಹೃದಯ ಮತ್ತೆ ಆತ್ಮ ಅಂತ ಕರೀತಾರೆ. ಸೊ ಯಾರು ಕರೆದಿದ್ರು ಈ ರೀತಿ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ರೀತಿಯಾಗಿ ಕರೆದ್ರು. ಅದೇ ರೀತಿಯಾಗಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂದ್ರೆ ಯಾವುದೇ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಈ ಒಂದು 32ನೇ ವಿಧಿ ಮತ್ತೆ 226ನೇ ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗೆ ಹೋಗಿ ನಾವು ರಿಟ್ಗಳನ್ನ ಜಾರಿಗೊಳಿಸುವ ಕುರಿತಾಗಿ ನಾವು ಕೇಳ್ಕೊಳ್ಬಹುದಾಗಿದೆ. ಓಕೆ, ಸೊ ಯಾವ ಲೇಖನ? ಲೇಖನ 32. ಓಕೆ, ಸೊ ಭಾರತೀಯ ಸಂವಿಧಾನದ ಸ್ಟೀರಿಂಗ್ ಸಮಿತಿಯ ಅಧ್ಯಕ್ಷರು ಯಾರು? ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇದನ್ನ ಬಹಳ ಸಲ ಕೇಳಿದ್ದಾರೆ, ಸ್ಟೀರಿಂಗ್ ಕಮಿಟಿಯ ಅಧ್ಯಕ್ಷರು ಯಾರು ಅಂತ, ಅದಕ್ಕೆ ನಾನು ಕೇಳ್ತಿರೋದು. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ? ಓಕೆ ನೋಡಿ, ಸಂವಿಧಾನದ ರಚನಾ ಸಮಿತಿಯಲ್ಲಿ 22 ಸಮಿತಿಗಳನ್ನ ರಚನೆ ಮಾಡಲಾಯಿತು. ಅದರಲ್ಲಿ ಪ್ರಮುಖವಾಗಿ ಸ್ಟೀರಿಂಗ್ ಸಮಿತಿ ಅಂತ ಒಂದು ಇತ್ತು. ಅದರ ಒಂದು ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್ ಅವರು. ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್ ಅವರು. ಓಕೆ, ಸೊ ಬಂಧಿತ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಎಂಬ ನ್ಯಾಯಾಲಯದ ಆದೇಶಗಳನ್ನ ಯಾವ ರಿಟ್ ವಿವರಿಸುತ್ತದೆ? ಬಂಧಿತ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಎಂಬ ನ್ಯಾಯಾಲಯದ ಆದೇಶಗಳನ್ನ ಯಾವ ರಿಟ್ ವಿವರಿಸುತ್ತೆ? ಓಕೆ, ಸೊ ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್ ಆಗಿದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ನೋಡಿ, ಸಂವಿಧಾನದ ಈ ಒಂದು ಹೃದಯ ಮತ್ತೆ ಆತ್ಮ ಅಂತ ಕರೀತಿರುವಂತಹ ಸಂವಿಧಾನದ 3ನೇ ಭಾಗದಲ್ಲಿ ಇರುವಂತಹ 32ನೇ ಪರಿಚ್ಛೇದದ ಅಡಿಯಲ್ಲಿ ಈ ಒಂದು ರಿಟ್ಗಳನ್ನ ಅಂದ್ರೆ ಈ 4 ರಿಟ್ಗಳನ್ನ ಅಳವಡಿಸಲಾಗಿದೆ. ಹಾಗಾದ್ರೆ ರಿಟ್ಗಳು ಅಂದ್ರೆ ಏನು ಅಂದ್ರೆ ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನ ಅದರಲ್ಲಿ ನಿರ್ದಿಷ್ಟಪಡಿಸಿರುವ ಅಂದ್ರೆ ಏನು ಲಿಖಿತವಾಗಿ ಇರುವಂತಹ ನ್ಯಾಯಾಲಯದ ಅಪ್ಪಣೆಗಳನ್ನ ಅಥವಾ ಆದೇಶಗಳನ್ನ ನಾವು ರಿಟ್ಗಳು ಅಂತ ಹೇಳ್ತೀವಿ. ಸೊ ಸಂವಿಧಾನದ ಅನುಚ್ಛೇದ 32ರಲ್ಲಿ ಮತ್ತು 226ರಲ್ಲಿ ಪ್ರಮುಖವಾಗಿ ಹೈಕೋರ್ಟ್ಗೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ಗಳನ್ನ ಹೊರಡಿಸುವ ಅಧಿಕಾರವನ್ನ ಕೊಡಲಾಗಿರುತ್ತೆ. ಓಕೆ, ಸೊ 32ರಲ್ಲಿ ಹೈಕೋರ್ಟ್ಗೆ ಕೊಡಲಾಗಿರುತ್ತೋ ಅಥವಾ ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನ ನೀಡಲಾಗಿರುತ್ತೆ? ಸೊ 32ನೇ ವಿಧಿ ಅಡಿಯಲ್ಲಿ ಹೈಕೋರ್ಟ್ಗೆ ಕೊಡಲಾಗಿರುತ್ತೋ ಅಥವಾ ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿರುತ್ತೋ? ಓಕೆ, ಕರೆಕ್ಟ್ ಆಗಿದೆ. ಇಲ್ಲ, ಸೊ 32ನೇ ವಿಧಿಯಲ್ಲಿ ಯಾರಿಗೆ? ಸುಪ್ರೀಂ ಕೋರ್ಟ್ಗೆ ಈ ಒಂದು ಅಧಿಕಾರವನ್ನ ನೀಡಲಾಗಿರುತ್ತೆ ರಿಟ್ಗಳನ್ನ ಜಾರಿ ಮಾಡ್ಲಿಕ್ಕೆ. ಅದೇ ರೀತಿಯಾಗಿ 226ನೇ ಅನುಚ್ಛೇದದ ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳಿಗೆ ಅಂದ್ರೆ ಹೈಕೋರ್ಟ್ಗಳಿಗೆ ಮೂಲಭೂತ ಹಕ್ಕುಗಳನ್ನ ಜಾರಿಗೊಳಿಸಲು ಮಾತ್ರವಲ್ಲದೆ ಬೇರಾವುದೇ ಕಾನೂನು ಸಮ್ಮತ ಹಕ್ಕುಗಳ ಜಾರಿಗೂ ರಿಟ್ ಅನ್ನ ಹೊರಡಿಸುವಂತ ಅಧಿಕಾರವನ್ನ ಹೈಕೋರ್ಟ್ಗೆ 226ನೇ ವಿಧಿ ಅನ್ವಯ ಕೊಡಲಾಗುತ್ತೆ. ಓಕೆ, ಸೊ ಹಾಗಾದ್ರೆ ಈ ಒಂದು ತಡೆ ಆಜ್ಞೆಗಳು ರಿಟ್ ತಡೆ ಆಜ್ಞೆಗಳು ಯಾವ್ದು ಯಾವ್ದು ಅಂದ್ರೆ ಮೊದಲನೇದು ಹೇಬಿಯಸ್ ಕಾರ್ಪಸ್. ಸೊ ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನಂದ್ರೆ ಒಬ್ಬ ವ್ಯಕ್ತಿಯನ್ನ ಯಾರಾದ್ರೂ ಬಂಧನಕ್ಕೆ ಒಳಪಡಿಸಿದ್ರೆ ಆ ವ್ಯಕ್ತಿಗೆ ಯಾಕೆ ನನ್ನನ್ನ ಬಂಧನಕ್ಕೆ ಒಳಪಡಿಸಿದ್ರಿ ಅಂತ ಕೇಳುವಂತ ಅಧಿಕಾರ ಇರುತ್ತೆ. ಅದೇ ರೀತಿಯಾಗಿ 24 ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಆತನನ್ನ ಕರ್ಕೊಂಡು ಹೋಗ್ಬೇಕು. ಮತ್ತೆ ಒಂದ್ ವೇಳೆ ಆತನಿಗೆ ಏನು ಬಂಧನಕ್ಕೆ ಕಾರಣ ಅದು ಕರೆಕ್ಟ್ ಆಗಿ ಕಾನೂನು ಬದ್ಧ ಆಗಿಲ್ಲ ಅಂದ್ರೆ ಅದರ ಕುರಿತಾಗಿ ಕೇಳುವಂತ ಅಧಿಕಾರ ಇದೆ. ಅದೇ ರೀತಿಯಾಗಿ ಕಾರಣ ಲಾಫುಲ್ ಅಂದ್ರೆ ನ್ಯಾಯಯುತ ಆಗಿಲ್ಲ ಅಂದ್ರೆ ಆತನನ್ನ ಬಿಡುಗಡೆ ಮಾಡ್ಬೋದು. ಸೊ ಅದನ್ನ ಪ್ರಮುಖವಾಗಿ ಹೇಬಿಯಸ್ ಕಾರ್ಪಸ್ ಮೂಲಕ ನಾವು ಕೇಳ್ಬಹುದಾಗಿದೆ.
ಹಾಗಾದ್ರೆ ಹೇಬಿಯಸ್ ಕಾರ್ಪಸ್ ರಿಟ್ ಅನ್ನ ಯಾವ ರೀತಿಯಾಗಿ ಯಾರು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ, ಮೊದಲನೇದ್ ಯಾರು ಅಂದ್ರೆ, ಸೊ ಸ್ವತಃ ಯಾರಿಗೆ ಈ ಒಂದು ಬಾಧಿತ ವ್ಯಕ್ತಿ ಇರ್ತಾನಲ್ಲ ಅವನು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ಆತನ ಪರವಾಗಿ ಬೇರೆ ವ್ಯಕ್ತಿ ಹೋಗಿ ಏನು ಹೇಬಿಯಸ್ ಕಾರ್ಪಸ್ ರಿಟ್ ಅನ್ನ ವಿಧಿಸಬಹುದಾಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಮ್ಯಾಂಡಮಸ್ ಕುರಿತಾಗಿ ಹೇಳ್ಬೇಕಂದ್ರೆ, ಸೊ ಮ್ಯಾಂಡಮಸ್ ಕೂಡ ಈ ಒಂದು ರಿಟ್ ಗಳಲ್ಲಿ ಪ್ರಮುಖವಾದಂತಹ ಒಂದು ರಿಟ್ ಆಗಿದೆ. ಸೊ ಏನಂದ್ರೆ, ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಒಂದು ಸಂಸ್ಥೆಗೆ ಅಥವಾ ವ್ಯಕ್ತಿಗೆ ಅಥವಾ ಪ್ರಾಧಿಕಾರಕ್ಕೆ ಪದವಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಕರ್ತವ್ಯವನ್ನ ಪಾಲಿಸಲು ಆಜ್ಞಾಪಿಸಿ ಹೊರಡಿಸುವ ಆದೇಶವನ್ನ ನಾವು ಏನಂತ ಕರಿತೀವಿ, ಮ್ಯಾಂಡಮಸ್ ಆಜ್ಞೆ ಅಂತ ಕರಿತೀವಿ. ಸೊ ಈ ಅರ್ಜಿಯನ್ನ ಪರಿಶೀಲಿಸಲು ನ್ಯಾಯಾಲಯವು ಆ ಒಂದು ನಿರ್ದಿಷ್ಟ ಪ್ರಾಧಿಕಾರಕ್ಕೆ, ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಕಾನೂನುಬದ್ಧ ಕರ್ತವ್ಯವನ್ನ ಹೊಣೆಗಾರಿಕೆಯಿಂದ ನಿರ್ವಹಿಸಿ, ರೆಸ್ಪಾನ್ಸಿಬಿಲಿಟಿಯಿಂದ ಅದನ್ನ ನಿರ್ವಹಿಸಿ ಅಂತ ಕರ್ತವ್ಯ ಪಾಲನೆಯ ಕುರಿತಾಗಿ ಕಾನೂನು ಹಕ್ಕನ್ನ ನೀಡುವ ಕುರಿತಾಗಿ ನೀಡುವಂತಹ ಒಂದು ಪ್ರಮುಖವಾದ ಒಂದು ರಿಟ್ ಯಾವುದು ಅಂದ್ರೆ ಅದು ಮ್ಯಾಂಡಮಸ್ ಆಜ್ಞೆ ಆಗಿದೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಆಕ್ಚುಲಿ ಅದರ ಕುರಿತಾಗಿ ಬಹಳಷ್ಟು ಡೀಪ್ ಆಗಿದೆ. ಓಕೆ, ಅದೇ ರೀತಿಯಾಗಿ ಪ್ರೊಹಿಬಿಷನ್. ಸೊ ಪ್ರೊಹಿಬಿಷನ್ ಇದೆ ಅಲ್ಲ, ಓಕೆ, ಸೊ ಪ್ರೊಹಿಬಿಷನ್ ಇದೆ ಅಲ್ಲ, ಅದು ಅಧೀನ ನ್ಯಾಯಾಲಯ ಯಾವುದೇ ನಿರ್ದಿಷ್ಟ ವಿಷಯದಲ್ಲಿ, ಒಂದ್ ವೇಳೆ ಅಧೀನ ನ್ಯಾಯಾಲಯಗಳು ಯಾವುದೇ ಒಂದು ವಿಷಯದಲ್ಲಿ ಅದರ ಅಧಿಕಾರ ವ್ಯಾಪ್ತಿಯನ್ನ ಮೀರಿದ್ದರೆ ಆಗ ಆ ವಿಷಯದ ನಿರ್ವಹಣೆಯನ್ನ ಮುಂದುವರೆಸದಂತೆ ಉಚ್ಚ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಧೀನ ನ್ಯಾಯಾಲಯಗಳಿಗೆ ಹೊರಡಿಸುವಂತಹ ರಿಟ್ ಅನ್ನ ನ್ಯಾಯಾಲಯ ಹೊರಡಿಸುವಂತಹ ರಿಟ್ ಅನ್ನ ನಾವು ಏನಂತ ಕರಿತೀವಿ, ಪ್ರೊಹಿಬಿಷನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಲೇಖನವು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನ ನೀಡುತ್ತೆ? ಸೊ ವಿಧಿ 371A, ವಿಧಿ 371J, 371I ಮತ್ತೆ 371D ಅಂತ ಇದೆ. ಹಾಗಾದ್ರೆ ಹೈದರಾಬಾದ್ ಕರ್ನಾಟಕ ಅಡಿಯಲ್ಲಿ ಬರುವಂತಹ ಪ್ರಮುಖವಾದ ಈ ಒಂದು ಜಿಲ್ಲೆಗಳು ಯಾವ್ದಾವ್ದು ಅಂತ ಹೇಳ್ತೀರಾ? ಓಕೆ, ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ಬರುವಂತಹ ಜಿಲ್ಲೆಗಳು ಯಾವುದು? ಹೆಸರು ಬೇಕು, ಹೆಸರು. ಓಕೆ ಓಕೆ, ಸೊ ನೋಡಿ, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ರಾಜ್ಯಗಳ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನ ನೀಡುವಂತಹ ಪ್ರಮುಖವಾದ ವಿಧಿ ಯಾವುದು ಅಂದ್ರೆ ವಿಧಿ 371J ಆಗಿದೆ. ಓಕೆ, ಸೊ ಇದನ್ನ ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕಕ್ಕೋಸ್ಕರ ವಿಶೇಷ ಸ್ಥಾನಮಾನವನ್ನ ನೀಡ್ಲಿಕ್ಕೋಸ್ಕರ ಈ ಒಂದು ವಿಧಿ ಜಾರಿಗೆ ಆಯ್ತು. ಸೊ ಇದರಲ್ಲಿ ಬರುವಂತಹ ಪ್ರಮುಖವಾದ ಜಿಲ್ಲೆಗಳು ಅಂದ್ರೆ ಯಾದಗಿರಿ, ರಾಯಚೂರ್, ಬೀದರ್, ಕೊಪ್ಪಳ್ ಮತ್ತೆ ಬೆಳ್ಳಾರಿ. ಓಕೆ, ಸೊ ಈ ಜಿಲ್ಲೆಗಳು ಸ್ಪೆಷಲ್ ಸ್ಟೇಟಸ್ ನ ಬೆನಿಫಿಟ್ ಅನ್ನ ಒಳಗೊಂಡಿರುವಂತಹ ಪ್ರಮುಖ ಜಿಲ್ಲೆಗಳು. ಓಕೆ, ಸೊ ಎಲ್ಲರೂ ಸರಿಯಾಗಿ ಉತ್ತರ ಹೇಳಿದ್ದೀರಾ? ಓಕೆ, ಸೊ ಹಾಯ್ ಮಂಜುನಾಥ್ ಅವರೇ. ಮತ್ತೆ ಅದೇ ರೀತಿಯಾಗಿ ಈ ಒಂದು 371A ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತೀರಾ? 371A ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಹಾಯ್ ಮಂಜುನಾಥ್ ಅವರೇ, ಹಾಯ್ ಶ್ರೀಶೈಲ್ ಅವರೇ. ಜಮ್ಮು ಮತ್ತು ಕಾಶ್ಮೀರಕ್ಕೆ 371A ಸಲ್ಲಲ್ಲ. ಜಮ್ಮು ಮತ್ತು ಕಾಶ್ಮೀರಕ್ಕೆ 370ನೇ ವಿಧಿ ಸಲ್ಲತ್ತೆ. ಓಕೆ, ಸೊ ನೋಡಿ, 371A ವಿಧಿ ಇದೆ ಅಲ್ಲ, ಪ್ರಮುಖವಾಗಿ ಈ ಒಂದು ನಾಗಾಸ್ ಮತ್ತೆ ನಾಗಾಲ್ಯಾಂಡ್ ಗಳಿಗೆ ಸಂಬಂಧಿಸಿದಂತಹ ಪ್ರಮುಖವಾದ ವಿಧಿ ಯಾವುದು ಅಂದ್ರೆ 371A. ನಾಗಾಲ್ಯಾಂಡ್ ಗಳಿಗೆ, ನಾಗಾ ಮತ್ತು ನಾಗಾಲ್ಯಾಂಡ್ ಗಳಿಗೆ ಸಂಬಂಧಿಸಿದಂತಹ ಪ್ರಮುಖವಾದ ವಿಧಿ ಯಾವುದು ಅಂದ್ರೆ 371A ಆಗಿದೆ. ಹಾಗಾದ್ರೆ 371D ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ಸೊ ಈ ಒಂದು 371D ವಿಧಿ ಇದೆ ಅಲ್ಲ ಪ್ರಮುಖವಾಗಿ, ಓಕೆ, ಸೊ ಇದು ಆಂಧ್ರಪ್ರದೇಶ್ ಮತ್ತೆ ತೆಲಂಗಾಣಕ್ಕೆ ಸಂಬಂಧಿಸಿದ ವಿಧಿ ಆಗಿದೆ. ಯಾವುದು ಅಂದ್ರೆ 371D. ಓಕೆ, ಸೊ ಅದೇ ರೀತಿಯಾಗಿ 371I ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? 371I
ಓಕೆ, ಸರಿಯಾಗಿದೆ. 371 I ಇದೆ ಅಲ್ಲ, ಗೋವಾಗೆ ಸಂಬಂಧಿಸಿದಂತಹ ಪ್ರಮುಖವಾಗಿದೆ, ಪ್ರಮುಖವಾದ ಅಂದ್ರೆ ಗೋವಾಗೆ ಈ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಪ್ರಮುಖವಾಗಿ ಗೋವಾ ರಾಜ್ಯಕ್ಕೆ ಸಂಬಂಧಿಸಿದ ಅದಕ್ಕೆ ಸ್ಪೆಷಲ್ ಸ್ಟೇಟಸ್ ಅನ್ನ ನೀಡಲಿಕ್ಕೆ ಸಂಬಂಧಿಸಿದಂತ ವಿಧಿಗಳು ಆಗಿದೆ. ಸೊ ಈ ಎಲ್ಲಾ ವಿಧಿಗಳು ಇದೆಲ್ಲ ಆಯಾ ರಾಜ್ಯಗಳಿಗೆ ಸ್ಪೆಷಲ್ ಸ್ಟೇಟಸ್ ಅನ್ನ ನೀಡುವಂತಹ ಪ್ರಮುಖವಾದ ವಿಧಿಗಳು. ಓಕೆ, ಹಾಯ್ ಪವನ್ ಅವರೇ. ಸೊ ಅಧ್ಯಕ್ಷರ ಆಡಳಿತವನ್ನ ಘೋಷಿಸಲು ಯಾವ ಲೇಖನವು ಅವಕಾಶ ನೀಡುತ್ತೆ? ಸೊ ಪ್ರೆಸಿಡೆನ್ಶಿಯಲ್ ರೂಲ್ ಅನ್ನ ಘೋಷಣೆ ಮಾಡಲಿಕ್ಕೆ ಯಾವ ಲೇಖನ ಅವಕಾಶವನ್ನ ನೀಡುತ್ತೆ? ಸೊ 352 ಅದು ಯಾವುದಕ್ಕೆ ಸಂಬಂಧಿಸುತ್ತೆ? ಇದಕ್ಕೆ ಸಂಬಂಧಪಡಲ್ಲ, ಅದು ಎಮರ್ಜೆನ್ಸಿಗೆ ಸಂಬಂಧಪಡುತ್ತೆ 352. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ವಿಧಿ 356 ಆಪ್ಷನ್ ಬಿ. ಸೊ ಅಧ್ಯಕ್ಷರ ಆಡಳಿತವನ್ನ ಘೋಷಿಸಲು ಅವಕಾಶ ನೀಡುವಂತಹ ಪ್ರಮುಖವಾದ ವಿಧಿ ಯಾವುದು ಅಂದ್ರೆ ವಿಧಿ 356 ಆಗಿದೆ. ಸೊ ವಿಧಿ 356 ಆಗಿದೆ. ಸೊ ಯಾಕಂದ್ರೆ ಪ್ರಮುಖವಾಗಿ ಅಧ್ಯಕ್ಷರ ಒಂದು ರೂಲ್ ಅನ್ನ ಅಂದ್ರೆ ಅಧ್ಯಕ್ಷರ ಆಡಳಿತವನ್ನ ಘೋಷಿಸಿದ ನಂತರ ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಅಂದ್ರೆ ಡೈರೆಕ್ಟ್ ಆಗಿ ಸ್ಟೇಟ್ ಗೌರ್ಮೆಂಟ್ಗಳ ಎಲ್ಲಾ ಅಧಿಕಾರಗಳನ್ನ ರದ್ದುಪಡಿಸಿ ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಮಾಡುತ್ತೆ ಆ ಒಂದು ರಾಜ್ಯದಲ್ಲಿ. ಅಂದ್ರೆ 356ನೇ ವಿಧಿ ಜಾರಿಗೆ ಬಂದಾಗ ಆ ರಾಜ್ಯವು ಎಲ್ಲಾ ಆಡಳಿತಾತ್ಮಕ ಅಧಿಕಾರವನ್ನ ಅದು ಕಳೆದುಕೊಳ್ಳುತ್ತೆ. ಆಮೇಲೆ ಸೆಂಟ್ರಲ್ ಇದೆ ಅಲ್ಲ, ಅದು ಡೈರೆಕ್ಟ್ ಆಗಿ ಆ ರಾಜ್ಯದ ಮೇಲೆ ಏನು ರೂಲ್ ಮಾಡುತ್ತೆ. ಇದನ್ನ ಪ್ರಮುಖವಾಗಿ ತಿಳಿಸುವಂತಹ ವಿಧಿ ಯಾವುದು ಅಂದ್ರೆ ಆರ್ಟಿಕಲ್ 356 ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಹಾಯ್ ಗಣೇಶ್ ಅವರೇ, ಹಿಮಾಲಯ ಪರ್ವತ ವ್ಯವಸ್ಥೆಯು ಈ ಕೆಳಗಿನ ಯಾವ ವ್ಯವಸ್ಥೆಗೆ ಸೇರಿದೆ? ಫೋಲ್ಡ್ ಮೌಂಟೇನ್ಸ್, ವೋಲ್ಕ್ಯಾನಿಕ್ ಮೌಂಟೇನ್ಸ್, ಬ್ಲಾಕ್ ಮೌಂಟೇನ್ಸ್, ಮತ್ತೆ ನನ್ ಆಫ್ ದ ಅಬೌವ್ ಅಂತ ಇದೆ. ಸೊ ಹಾಗಾದ್ರೆ ಹಿಮಾಲಯ ಪರ್ವತಗಳು ಯಾವ ರೀತಿಯಾದಂತಹ ಪರ್ವತಗಳಿಗೆ ಅದು ಸಂಬಂಧಿಸಿದೆ? ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಫೋಲ್ಡ್ ಮೌಂಟೇನ್ಸ್ ಅಂದ್ರೆ ಮಡಿಕೆ ಪರ್ವತಗಳು. ಸೊ ಹಿಮಾಲಯ ಪರ್ವತಗಳು ಪ್ರಮುಖವಾಗಿ ಫೋಲ್ಡ್ ಮೌಂಟೇನ್ಸ್ಗೆ ಇದು ರಿಲೇಟೆಡ್ ಆಗಿದೆ. ಹಿಮಾಲಯ ಇದೆ ಎಲ್ಲ, ಸೊ ಇದು ಯಂಗ್ ಅಂತಾನು ಹೇಳ್ತೀವಿ, ಮತ್ತೆ ಅದೇ ರೀತಿಯಾಗಿ ಫ್ಲೆಕ್ಸಿಬಲ್ ಆಗಿರುವಂತಹ ಪ್ರಮುಖವಾದ ಜಿಯೋಗ್ರಾಫಿಕಲ್ ಸ್ಟ್ರಕ್ಚರ್ ಅನ್ನ ಒಳಗೊಂಡಿರುವಂತಹ, ಅದೇ ರೀತಿಯಾಗಿ ರಿಜಿಡ್ ಆಗಿರುವಂತಹ ಪ್ರಮುಖವಾದ ಮೌಂಟೇನ್ ಯಾವುದು ಅಂದ್ರೆ ಅದು ನಮ್ಮ ಫೋಲ್ಡ್ ಮೌಂಟೇನ್ ಆಗಿರುವಂತಹ ಯಾವುದು ಹಿಮಾಲಯ ಪರ್ವತ ಆಗಿದೆ. ಸೊ ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ಫೋಲ್ಡ್ ಮೌಂಟೇನ್ ಅಂತ ಹೇಳ್ತಾರೆ, ಅದೇ ರೀತಿಯಾಗಿ ಥ್ರಸ್ಟ್ ಪ್ಲೇನ್ಸ್ ಅಂತ ಕೂಡ ಇದನ್ನ ಹೇಳಲಾಗಿರುತ್ತೆ. ಓಕೆ, ಸೊ ಈ ಮೌಂಟೇನ್ಸ್ಗಳಲ್ಲಿ ಪ್ರಮುಖವಾಗಿ ಎಷ್ಟು ಟೈಪ್ಗಳಲ್ಲಿ ಅಂದ್ರೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ಗಳು ಇದೆ, ಯಾವ ಯಾವ ಟೈಪ್ಗಳು ಇದೆ ಅಂದ್ರೆ ಯಾವುದು ಫೋಲ್ಡ್ ಮೌಂಟೇನ್ಸ್ ಅಂತ ಇದೆ, ಆಮೇಲೆ ಫಾಲ್ಟ್ ಬ್ಲಾಕ್ ಮೌಂಟೇನ್ಸ್ ಅಂತ ಇದೆ, ಡೋಮ್ ಮೌಂಟೇನ್ಸ್ ಅಂತ ಇದೆ, ಗೋಪುರ ಟೈಪ್ ಇರುವಂತಹ ಒಂದು ಮೌಂಟೇನ್ಸ್ಗಳು, ಅದೇ ರೀತಿಯಾಗಿ ವೋಲ್ಕ್ಯಾನಿಕ್ ಜ್ವಾಲಾಮುಖಿ ಮೌಂಟೇನ್ಸ್ಗಳು, ಅದೇ ರೀತಿಯಾಗಿ ಪ್ಲೇಟಿವ್ ಮೌಂಟೇನ್ಸ್ಗಳು. ಸೊ ಈ ರೀತಿಯಾಗಿ ನಾವು ಐದು ರೀತಿಯಾಗಿ ಪ್ರಮುಖವಾಗಿ ಇದನ್ನ ಡಿವೈಡ್ ಮಾಡ್ತೀವಿ. ಸೊ ಅದರಲ್ಲಿ ಈ ಒಂದು ಫೋಲ್ಡ್ ಮೌಂಟೇನ್ಸ್ಗಳು ಅಂದ್ರೆ ಮಡಿಕೆ ಪರ್ವತಗಳು ಇರುತ್ತೆ. ಸೊ ಮಡಿಕೆ ಪರ್ವತಗಳು ಪ್ರಮುಖವಾಗಿ ಅಂದ್ರೆ ಈಗ ನೀವು ಹಿಮಾಲಯ ಪರ್ವತವನ್ನ ನೋಡಿದಾಗ ಅದು ಯಾವ ರೀತಿಯಾಗಿ ಸ್ಟ್ರಕ್ಚರ್ ಅನ್ನ ಒಳಗೊಂಡಿದೆ ಅಲ್ಲ, ಮಡಿಕೆ ಆಗಿರೋ ರೀತಿ. ಸೊ ಅಂತಹ ಪರ್ವತಗಳನ್ನ ನಾವು ಪ್ರಮುಖವಾಗಿ ಏನಂತ ಕರಿತೀವಿ ಅಂದ್ರೆ ಫೋಲ್ಡ್ ಮೌಂಟೇನ್ಸ್ ಅಥವಾ ಮಡಿಕೆ ಪರ್ವತಗಳು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇದಕ್ಕೆ ಪ್ರಮುಖ ಉದಾಹರಣೆಗಳು ಅಂದ್ರೆ ಹಿಮಾಲಯ ಮೌಂಟೇನ್, ಹಿಮಾಲಯ ಮೌಂಟೇನ್, ಸೊ ಈ ಏಷ್ಯಾದ ಹಿಮಾಲಯ ಮೌಂಟೇನ್ ಆಗಿರ್ಬೋದು, ಅದೇ ರೀತಿಯಾಗಿ ಆಲ್ಪ್ಸ್ ಮೌಂಟೇನ್ ಇದೆ ಅಲ್ಲ ಯುರೋಪ್ನಲ್ಲಿ, ಸೊ ಅದೇ ರೀತಿಯಾಗಿ ಆಂಡೀಸ್ ಇದೆ ಅಲ್ಲ ಸೌತ್ ಅಮೆರಿಕಾದಲ್ಲಿ ಇರುವಂತಹ ಮೌಂಟೇನ್ ಅನ್ನ ಕೂಡ ನಾವು ಮಡಿಕೆ ಪರ್ವತಗಳು ಅಂತ ಹೇಳ್ತೀವಿ. ಮತ್ತೆ ರಾಕೀಸ್ ಅಂತ ಬರುತ್ತೆ, ಅದು ನಾರ್ದರ್ನ್ ಅಮೆರಿಕಾದಲ್ಲಿ ಬರುವಂತಹ ಒಂದು ಪ್ರಮುಖವಾದ ಮೌಂಟೇನ್ ಆಗಿದೆ. ಮತ್ತೆ ಉರ್ಲಾಸ್ ಪ್ರಮುಖವಾಗಿ ರಷ್ಯಾದಲ್ಲಿ ಬರುವಂತಹ ಏನು ಮಡಿಕೆ ಪರ್ವತಗಳು ಆಗಿದೆ. ಸೊ ಹಾಗಾದ್ರೆ ನಿಮ್ಗೆ ಕೇಳ್ಬಹುದು ಮಡಿಕೆ ಪರ್ವತಗಳಿಗೆ ಒಂದೊಂದ್ಸಲ ಉದಾಹರಣೆಗಳನ್ನ ಕೇಳ್ಬಹುದು ಅಥವಾ ಹೊಂದಿಸಿ ಬರೆಯಲ್ಲಿ ಕೇಳ್ಬಹುದು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಹಿಮಾಲಯ ಏಷ್ಯಾದಲ್ಲಿ, ಓಕೆ, ಸೊ ಮತ್ತೆ ಆಲ್ಪ್ಸ್ ಯುರೋಪ್ದು, ಆಂಡೀಸ್ ಸೌತ್ ಅಮೆರಿಕಾದು, ರಾಕೀಸ್ ನಾರ್ತ್ ಅಮೆರಿಕಾದು, ಮತ್ತೆ
ಉರಾಲ್ಸ್ ಇದೆ ಅಲ್ಲ, ಅದು ಪ್ರಮುಖವಾಗಿ ರಷ್ಯಾದಲ್ಲಿ ಇರುವಂತಹ ಪ್ರಮುಖವಾದ ಫೋಲ್ಡ್ ಮೌಂಟೇನ್ಸ್ ಗಳು ಆಗಿದೆ. ಸೊ ಸ್ಲೋ ಹೇಳ, ಓಕೆ. ಸೊ ಅದೇ ರೀತಿಯಾಗಿ ಈಗ ಇದ್ರ ಕುರಿತಾಗಿ ಗೊತ್ತಾಯ್ತಲ್ಲ, ಫೋಲ್ಡ್ ಮೌಂಟೇನ್ಸ್ ಗಳ ಕುರಿತಾಗಿ ಎಕ್ಸಾಂಪಲ್ ಅಥವಾ ಇನ್ನೊಮ್ಮೆ ಹೇಳ, ಓಕೆ. ಸೊ ಅದೇ ರೀತಿಯಾಗಿ ಫಾಲ್ಟ್ ಬ್ಲಾಕ್ ಮೌಂಟೇನ್ಸ್ ಅಂತ ಇರುತ್ತೆ. ಸೊ ಈ ರೀತಿಯಾಗಿ ಬ್ಲಾಕ್ ಬ್ಲಾಕ್ ಆಗಿ ಇರುತ್ತಲ್ಲ, ಬ್ಲಾಕ್ ಬ್ಲಾಕ್ ವೈಸ್ ಇರುತ್ತಲ್ಲ, ಅಂತಹ ಮೌಂಟೇನ್ ಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಏನು ಫೋಲ್ಡ್ ಬ್ಲಾಕ್ ಮೌಂಟೇನ್ಸ್ ಅಂತ ಕರೆಯಲಾಗತ್ತೆ. ಓಕೆ, ಸೊ ಫೋಲ್ಡ್ ಮೌಂಟೇನ್ಸ್ ಅಥವಾ ಈ ಒಂದು ಮಡಿಕೆ ಪರ್ವತಗಳಿಗೆ ಪ್ರಮುಖವಾದಂತಹ ಉದಾಹರಣೆ ಅಂದ್ರೆ ಹಿಮಾಲಯ ಪರ್ವತಗಳು, ಏಷ್ಯಾದಲ್ಲಿ ಇರುವಂತಹ ಹಿಮಾಲಯ ಪರ್ವತಗಳು, ಅದೇ ರೀತಿಯಾಗಿ ಆಲ್ಪ್ಸ್ ನಲ್ಲಿ ಇರುವಂತಹ ಆಲ್ಪ್ ಪರ್ವತ ಯುರೋಪ್ ನಲ್ಲಿ ಇರುವಂತದ್ದು, ಆಂಡೀಸ್ ಪರ್ವತ ಎಲ್ಲಿ ಸೌತ್, ಸೊ ರಷ್ಯಾ ಉರ್ಲಾಸ್ ಇದೆ ಅಲ್ಲ ಅದು ರಷ್ಯಾದಲ್ಲಿ ಇರುವಂತಹ ಮಡಿಕೆ ಪರ್ವತಗಳು ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಒಂದು ಏನು ಫೋಲ್ಡ್ ಬ್ಲಾಕ್ ಮೌಂಟೇನ್ಸ್, ಸೊ ಫೋಲ್ಡ್ ಬ್ಲಾಕ್ ಮೌಂಟೇನ್ಸ್ ಅಂತ ಇದೆ. ಸೊ ಫೋಲ್ಡ್ ಬ್ಲಾಕ್ ಮೌಂಟೇನ್ಸ್ ಇದೆ ಅಲ್ಲ ಅಂದ್ರೆ ಈ ರೀತಿ ಬ್ಲಾಕ್ ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ಒಂದು ಮೌಂಟೇನ್ಸ್ ಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಫೋಲ್ಡ್ ಬ್ಲಾಕ್ ಮೌಂಟೇನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಪ್ರಮುಖವಾದ ಉದಾಹರಣೆ ಯಾವುದು ಅಂದ್ರೆ ಸೈರಾ ನೆವಡಾ ಮೌಂಟೇನ್ಸ್ ಅಂತ ಇದೆ. ಅದು ಎಲ್ಲಿ ಬರುತ್ತೆ ಅಂದ್ರೆ ನಾರ್ತ್ ಅಮೆರಿಕಾದಲ್ಲಿ ಬರುತ್ತೆ. ಇದು ಒಂದು ಉದಾಹರಣೆ ಆದ್ರೆ ಈ ಒಂದು ಫೋಲ್ಡ್ ಬ್ಲಾಕ್ ಮೌಂಟೇನ್ಸ್ಗೆ ಇದೊಂದು ಉದಾಹರಣೆ ಆದ್ರೆ, ಇನ್ನೊಂದು ಇದೆ ಅಲ್ಲ ಹರ್ಟ್ಸ್ ಮೌಂಟೇನ್ ಅಂತ ಇದೆ. ಅದು ಎಲ್ಲಿದೆ ಅಂದ್ರೆ ಜರ್ಮನಿಯಲ್ಲಿ. ಓಕೆ, ಸೊ ಫೋಲ್ಡ್ ಬ್ಲಾಕ್ ಮೌಂಟೇನ್ಸ್ ಅಂದ್ರೆ ಬ್ಲಾಕ್ ಗಳ ರೂಪದಲ್ಲಿ ಇರುವಂತಹ ಪ್ರಮುಖವಾದ ಮೌಂಟೇನ್ಸ್ ಗಳನ್ನ ಫೋಲ್ಡ್ ಬ್ಲಾಕ್ ಮೌಂಟೇನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಪ್ರಮುಖವಾಗಿ ಎರಡು ಉದಾಹರಣೆ ಏನಂದ್ರೆ ಸೈರೆರಾ ನೆವಡಾ ಮೌಂಟೇನ್ಸ್ ಗಳು ಎಲ್ಲಿದೆ ಅಂದ್ರೆ ನಾರ್ತ್ ಅಮೆರಿಕಾದಲ್ಲಿ ಇದೆ. ಅದೇ ರೀತಿಯಾಗಿ ಹರ್ಸ್ ಮೌಂಟೇನ್ ಇದೆ ಅಲ್ಲ, ಅದು ಜರ್ಮನಿಯಲ್ಲಿದೆ. ಓಕೆ, ಸೊ ಅದೇ ರೀತಿಯಾಗಿ ಈ ಒಂದು ವೋಲ್ಕ್ಯಾನಿಕ್ ಮೌಂಟೇನ್ಸ್ ಗಳಿಗೆ ಉದಾಹರಣೆ ಹೇಳ್ಬೇಕಂದ್ರೆ, ಸೊ ಅಂದ್ರೆ ಜ್ವಾಲಾಮುಖಿ ಪರ್ವತಗಳಿಗೆ ಪ್ರಮುಖವಾದ ಉದಾಹರಣೆಗಳು ಅಂದ್ರೆ, ಸೊ ಇಲ್ಲಿ ಹೇಳ್ತೀನಿ ನೋಡಿ, ಜ್ವಾಲಾಮುಖಿ ಪರ್ವತಗಳಿಗೆ ಅಥವಾ ನೆಕ್ಸ್ಟ್ ಪೇಜ್ ಹೋಗ್ಲಾ. ಓಕೆ, ಸೊ ವೋಲ್ಕ್ಯಾನಿಕ್ ಮೌಂಟೇನ್ಸ್ ಗಳಿಗೆ ಪ್ರಮುಖವಾದ ಉದಾಹರಣೆಗಳು ಅಂದ್ರೆ, ಸೊ ಮೌಂಟ್ ಸೇಂಟ್ ಹೆಲೆನ್ಸ್ ಅದು ಇರೋದು ನಾರ್ತ್ ಅಮೆರಿಕಾದಲ್ಲಿ. ಓಕೆ, ಸೊ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಯಾವಾಗ ಬೇಕಾದ್ರೂ ಈ ಕ್ವೆಶನ್ಸ್ ಗಳನ್ನ ಕೇಳ್ಬಹುದು, ಯಾವ್ದನ್ನ ವೋಲ್ಕ್ಯಾನಿಕ್ ಮೌಂಟೇನ್ಸ್ ಆಗಿದೆ, ಫೋಲ್ಡ್ ಮೌಂಟೇನ್ಸ್ ಆಗಿದೆ ಅಂತ. ಓಕೆ, ಸೊ ಮೌಂಟ್ ಸೇಂಟ್ ಹೆಲೆನ್ಸ್ ಇದೆ ಅಲ್ಲ, ಅದು ಪ್ರಮುಖವಾಗಿ ನಾರ್ತ್ ಅಮೆರಿಕಾದಲ್ಲಿ ಬರುವಂತಹ ಒಂದು ವೋಲ್ಕ್ಯಾನಿಕ್ ಮೌಂಟೇನ್ ಆಗಿದೆ. ಅದೇ ರೀತಿಯಾಗಿ ಮೌಂಟ್ ಪಿನಾಟುಬೋ ಇದು ಇದೆ ಅಲ್ಲ, ಪ್ರಮುಖವಾಗಿ ಫಿಲಿಪೈನ್ಸ್ ನಲ್ಲಿ ಬರುತ್ತೆ. ಸೊ ಬೇಡ ಅಂದ್ರೆ ನಾನು ನೆಕ್ಸ್ಟ್ ಹೋಗ್ತೀನಿ, ನಿಮ್ಗೆ ಇನ್ಫಾರ್ಮೇಶನ್ ಬೇಡ ಅಂದ್ರೆ ನಾನು ನೆಕ್ಸ್ಟ್ ಹೋಗ್ತೀನಿ. ಮೌಂಟ್ ಕೀ ಮತ್ತೆ ಮೌಂಟ್ ಲೋ ಇದೆ ಅಲ್ಲ, ಅದು ಎಲ್ಲಿ ಬರುತ್ತೆ ಅಂದ್ರೆ ಹವಾಯಿನಲ್ಲಿ ಬರುತ್ತೆ. ಸೊ ನೋಡಿ, ವೋಲ್ಕ್ಯಾನಿಕ್ ಮೌಂಟೇನ್ಸ್ ಪ್ರಮುಖವಾಗಿ ಜ್ವಾಲಾಮುಖಿ ಪರ್ವತಗಳು, ಇದಕ್ಕೆ ಮೂರು ಪ್ರಮುಖವಾದ ಉದಾಹರಣೆಗಳು ಆಗಿದೆ. ಯಾವುದು ಅಂದ್ರೆ ಮೌಂಟ್ ಸೇಂಟ್ ಹೆಲೆನ್ ಮೌಂಟೇನ್ಸ್ ಇದೆ, ಅದು ಎಲ್ಲಿ ಇದೆ ಅಂದ್ರೆ ನಾರ್ತ್ ಅಮೆರಿಕಾದಲ್ಲಿ ಬರುತ್ತೆ. ಆಮೇಲೆ ಮೌಂಟ್ ಪಿಂಟಾಬೋ ಎಲ್ಲಿ ಅಂದ್ರೆ ಫಿಲಿಪೈನ್ಸ್ ನಲ್ಲಿ ಬರುತ್ತೆ. ಆಮೇಲೆ ಮೌಂಟ್ ಕೀ ಮೌಂಟ್ ಲವ್ ಅಂತ ಬರುತ್ತೆ, ಅದು ಎಲ್ಲಿದೆ ಅಂದ್ರೆ ಹವಾಯಿನಲ್ಲಿ ಬರುತ್ತೆ. ಓಕೆ, ಸೊ ಇದು ಪ್ರಮುಖವಾಗಿ ವೋಲ್ಕ್ಯಾನಿಕ್ ಮೌಂಟೇನ್ಸ್ ಗಳಿಗೆ ಪ್ರಮುಖವಾದಂತಹ ಉದಾಹರಣೆ ಆಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಪ್ಲೇಟ್ಯೂ ಮೌಂಟೇನ್ಸ್ ಗಳಿಗೆ, ಓಕೆ, ಸೊ ಇದ ಲಾಸ್ಟ್ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಕ್ವೆಶನ್ಸ್ ಹೋಗೋಣ. ಓಕೆ, ಸೊ ಈ ಪ್ಲೇಟ್ಯೂ ಮೌಂಟೇನ್ಸ್ ಗಳಿಗೆ ಪ್ರಮುಖವಾದ ಒಂದು ಉದಾಹರಣೆ ಅಂದ್ರೆ ಈ ಒಂದು ನ್ಯೂಜಿಲ್ಯಾಂಡ್ನಲ್ಲಿ ಇರುವಂತಹ ಪರ್ವತಗಳು ಪ್ಲೇಟ್ಯೂ ಮೌಂಟೇನ್ಸ್ಗೆ ಪ್ರಮುಖ ಉದಾಹರಣೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ಈ ಕೆಳಗಿನ ಯಾವ ನದಿಯನ್ನ ಬಂಗಾಳದ ದುಃಖದ ನದಿ ಅಂತ ಕರೆಯಲಾಗತ್ತೆ? ಗೋದಾವರಿ, ದಾಮೋದರ್, ಮಹಾನದಿ ಮತ್ತೆ ಹುಗ್ಲಿ. ಇವಾಗ ನೆಕ್ಸ್ಟ್ ಹೇಳಿ ಅಂತ ಹೇಳ್ತೀರಾ, ಆ ಕ್ವಶನ್ ಬಂದಾಗ ಎಕ್ಸಾಮ್ ನಲ್ಲಿ ಅವಾಗ ಗೊತ್ತಾಗತ್ತೆ ನೆಕ್ಸ್ಟ್ ಆ ದಿನ ನಾವು ಕೇಳಿದ್ರೆ ಈಸಿ ಆಗ್ತಿತ್ತು ಅಂತ. ಓಕೆ, ಈ ಕೆಳಗಿನ ಯಾವ ನದಿಯನ್ನ ಬಂಗಾಳದ ದುಃಖದ ನದಿ ಅಂತ ಕರಿತೀವಿ?
ಓಕೆ, ಸರಿಯಾದ ಉತ್ತರ. ಸೊ ದಾಮೋದರ್ ನದಿಯನ್ನ ನಾವು ಪ್ರಮುಖವಾಗಿ ಏನು ಬಂಗಾಳದ ದುಃಖದ ನದಿ ಅಂತ ಕರಿತೀವಿ. ಅಂದ್ರೆ ಈ ನದಿಗಳಿಗೆ ದುಃಖದ ನದಿ ಅಂತ ಕರೀಲಿಕ್ಕೆ ಏನಾದ್ರೂ ಪ್ರಮುಖ ಕಾರಣ ಇದೆಯಾ, ಯಾರಾದ್ರೂ ಹೇಳ್ತೀರಾ? ಓಕೆ, ಸೊ ನೋಡಿ ಈ ನದಿಗಳನ್ನ ಯಾಕೆ ನಾವು ದುಃಖದ ನದಿಗಳು ಅಂತ ಕರಿತೀವಿ ಅಂದ್ರೆ ಪ್ರಮುಖವಾಗಿ ಇವುಗಳ ಫ್ಲಡ್ ಗಳಿಂದಾಗಿ ಈಗಾಗಲೇ ಹಲವಾರು ಪ್ರದೇಶಗಳನ್ನ ಇದು ನೆಲಸಮ ಮಾಡಿದ್ರೆ ಅಥವಾ ಒಂದ್ ವೇಳೆ ಇದರಲ್ಲಿ ಫ್ಲಡ್ ಆದ್ರೆ ಮುಂದೆ ಯಾವಾಗಾದ್ರೂ ಪ್ರವಾಹ ಆಗ್ಬಹುದು ಅನ್ನುವಂತ ಒಂದು ಹೇಳಲಾಗತ್ತಲ್ಲ, ಅಂತಹ ಒಂದು ನದಿಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ದುಃಖದ ನದಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಬಿಹಾರದ ದುಃಖದ ನದಿ ಯಾವುದು? ಇದು ಬಂಗಾಳದ ದುಃಖದ ನದಿ ದಾಮೋದರ್ ಆಯ್ತು. ಹಾಗಾದ್ರೆ ಬಿಹಾರದ ದುಃಖದ ನದಿ ಯಾವುದು? ಹಾಯ್ ರಮೇಶ್ ಅವರೇ. ಓಕೆ, ಸರಿಯಾಗಿದೆ. ಕೋಸಿ ನದಿ ಇದೆ ಅಲ್ಲ, ಅದು ಬಿಹಾರದ ದುಃಖ ನದಿ. ಬಿಹಾರದ ದುಃಖ ನದಿ ಯಾವುದು? ಕೋಸಿ ನದಿ ಆಗಿದೆ. ಹಾಗಾದರೆ ಇದು ಒಂದು ಒಡಿಸಾದ ದುಃಖದ ನದಿ ಯಾವುದು? ಒಡಿಸಾದ ದುಃಖದ ನದಿ ಯಾವುದು? ಓಕೆ, ಒಡಿಸಾದ ದುಃಖದ ನದಿ ಇದೆ ಅಲ್ಲ, ಮಹಾನದಿ ಅಂತಿದೆ. ಓಕೆ, ಮಹಾನದಿ ಆಗಿದೆ. ಅದೇ ರೀತಿಯಾಗಿ ಕರ್ನಾಟಕದ ದುಃಖದ ನದಿ ಯಾವುದು? ಓಕೆ, ಸೊ ಕೃಷ್ಣನೇ. ಆದ್ರೆ ಕೃಷ್ಣದ ಒಂದು ಉಪನದಿ ಆದಂತಹ ದೋಣಿಯನ್ನ, ಸೊ ದೋಣಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕರ್ನಾಟಕದ ದುಃಖದ ನದಿ. ಯಾಕಂದ್ರೆ ದೋಣಿ ನದಿಯಲ್ಲಿ ನೀರ್ ಬಂದ್ಬಿಟ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಎಲ್ಲಾ ನಗರಗಳನ್ನ ಅದು ಕವರ್ ಮಾಡ್ಬಿಟ್ಟು ಫ್ಲಡ್ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಕರ್ನಾಟಕದ ಏನು ದುಃಖದ ನದಿ ಅಂತ ನಾವು ದೋಣಿಯನ್ನ ಕರಿತೀವಿ. ಹಾಗಾದ್ರೆ ಉತ್ತರ ಪ್ರದೇಶದ ದುಃಖದ ನದಿ ಯಾವುದು? ಉತ್ತರ ಪ್ರದೇಶದ ದುಃಖದ ನದಿ ದೋಣಿ ಅಲ್ಲ, ಕ್ರಿಕೆಟ್ ಸ್ಟಾರ್ ಅಲ್ಲ, ನದಿ. ಕೃಷ್ಣಾ ನದಿಯ ಉಪನದಿ, ಬಿಜಾಪುರ ಹತ್ರ ಬರುತ್ತೆ. ಸೊ ಹಾಗಾದ್ರೆ ಉತ್ತರ ಪ್ರದೇಶದ ಒಂದು ಏನು ಕಣ್ಣೀರಿನ ನದಿ ಯಾವುದು? ಓಕೆ, ಸೊ ನೆಕ್ಸ್ಟ್, ಸೊ ಸರಿಯಾದ ಉತ್ತರ ಘಗ್ರ. ಸೊ ಘಗ್ರ ಇದೆ ಅಲ್ಲ, ಇದು ಪ್ರಮುಖವಾಗಿ ಯಾವುದು? ಉತ್ತರ ಪ್ರದೇಶದ ಒಂದು ಇದಾಗಿದೆ. ಓಕೆ, ಬಿಹಾರದ್ದು ಕೋಸಿ ಆಗಿದೆ, ಬೆಂಗಾಲದ್ದು ಯಾವ್ದಾಗಿದೆ? ದಾಮೋದರ್ ಆಗಿದೆ. ಒಡಿಸಾದು ಮಹಾನದಿ ಆಗಿದೆ. ಅಸ್ಸಾಂದು ಯಾವುದು ಇದೆ? ಅಸ್ಸಾಂನ ದುಃಖದ ನದಿ ಯಾವುದು? ಸೊ ಎಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ ಯಾರಿಗಾದ್ರು? ಓಕೆ, ಸೊ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದ್ಯಾ? ಸೊ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನಾನು ರೀಲೋಡ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಯಾರ್ಯಾರ್ಗ ಆಗ್ತಿದೆ ಅವರು ನಿಮ್ಮ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ. ಇಲ್ಲ ಅಲ್ಲ. ಓಕೆ, ಸೊ ಹಾಗಾದ್ರೆ ಈ ಒಂದು ಅಸ್ಸಾಂನ ದುಃಖದ ನದಿ ಯಾವುದು ಅಂದ್ರೆ ಅದು ಬ್ರಹ್ಮಪುತ್ರ ನದಿ. ಓಕೆ, ಓಕೆ, ಸೊ ಇದಿಷ್ಟು ದುಃಖದ ನದಿಗಳ ಕುರಿತಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಯಾವಾಗ ಬೇಕಾದಾಗ ಯಾವ ಒಂದು ನದಿ ಕುರಿತಾಗಿ ಕೇಳ್ತಾರ ಗೊತ್ತಿಲ್ಲ. ಓಕೆ, ಈ ಕೆಳಗಿನ ಯಾವ ಬೆಟ್ಟ ಶ್ರೇಣಿಯಲ್ಲಿ ದೊಡ್ಡ ಬೆಟ್ಟ ಶಿಖರವಿದೆ? ನೀಲಗಿರಿ ಬೆಟ್ಟಗಳು, ಏಲಕ್ಕಿ ಬೆಟ್ಟಗಳು, ಅಣ್ಣಮಲೆ ಬೆಟ್ಟಗಳು ಮತ್ತೆ ನಲ್ಲಮಾಲಾ ಬೆಟ್ಟಗಳು. ಅಸ್ಸಾಂನ ದುಃಖದ ನದಿ ಬ್ರಹ್ಮಪುತ್ರ. ಓಕೆ ನೋಡಿ, ಈ ಒಂದು ದೊಡ್ಡ ಬೆಟ್ಟ ಶಿಖರ ಇರೋದು ಎಲ್ಲಿ ಅಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ. ಸೊ ನೀಲಗಿರಿ ಬೆಟ್ಟದಲ್ಲಿ ಹೈಯೆಸ್ಟ್ ಮೌಂಟೇನ್ ಯಾವುದು ಅಂದ್ರೆ ಅದು ಯಾವುದು? ದೊಡ್ಡ ಬೆಟ್ಟ ಆಗಿದೆ. ಸೊ ಸುಮಾರು ಇದರ ಒಂದು ಹೈಟ್ ಎಷ್ಟು ಅಂದ್ರೆ 2637 ಮೀಟರ್ಗಳು. 2637 ಮೀಟರ್ಗಳಷ್ಟು ಇದರ ಒಂದು ಹೈಟ್ ಅನ್ನ ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ಏರಿಯಾದಲ್ಲಿ ಚೆನ್ನಾಗಿ ಬೆಳೆದಿರುವಂತಹ ಒಂದು ಫಾರೆಸ್ಟ್ ಅನ್ನ ಕೂಡ ನೋಡ್ಬೋದು. ಇಲ್ಲಿಂದ 9 ಕಿಲೋಮೀಟರ್ ದೂರದಲ್ಲಿ
ಊಟಿಯನ್ನ ನೋಡ್ಬೋದು, ಮತ್ತೆ ಅದೇ ರೀತಿಯಾಗಿ ಈ ಒಂದು ನೀಲಗಿರಿ ಇದೆ ಅಲ್ಲ, ಪ್ರಮುಖವಾಗಿ ತಮಿಳ್ನಾಡು ಮತ್ತೆ ಸೌತ್ ಇಂಡಿಯಾ ಪ್ರದೇಶಗಳನ್ನ ಒಳಗೊಂಡಿರುವಂತಹ ಪ್ರಮುಖವಾದ ಬೆಟ್ಟಗಳು ಆಗಿದೆ. ಓಕೆ, ಸೊ ಏಲಕ್ಕಿ ಬೆಟ್ಟಗಳು ಅಥವಾ ಕಾರ್ಡಮಮ್ ಬೆಟ್ಟಗಳ ಕುರಿತಾಗಿ ಹೇಳ್ತೀರಾ, ಅದು ಎಲ್ಲಿದೆ ಅಂತ? ಸೊ ಯಾರಿಗೆ ಪ್ರಾಬ್ಲಮ್ ಆಗ್ತಿದೆ ದಯವಿಟ್ಟು ನಿಮ್ಮ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗತ್ತೆ. ಓಕೆ, ಏಲಕ್ಕಿ ಬೆಟ್ಟಗಳು ಅಥವಾ ಕಾರ್ಡಮಮ್ ಬೆಟ್ಟಗಳು ಹಿಲ್ಸ್ ಎಲ್ಲಿ ಬರುತ್ತೆ? ಓಕೆ, ಸೊ ಈ ಒಂದು ಕಾರ್ಡಮಮ್ ಬೆಟ್ಟಗಳು ಇದೆಲ್ಲ ಪ್ರಮುಖವಾಗಿ ಯಾವ ಏರಿಯಾದಲ್ಲಿ ಬರುತ್ತೆ ಅಂದ್ರೆ, ಸೊ ಕೇರಳ, ಸೌತ್ ಈಸ್ಟ್ ಕೇರಳದಲ್ಲಿ ಮತ್ತೆ ಸೌತ್ ವೆಸ್ಟ್ ತಮಿಳ್ನಾಡಿನಲ್ಲಿ ಬರುವಂತಹ ಪ್ರಮುಖವಾದ ಬೆಟ್ಟಗಳು ಯಾವುದು ಅಂದ್ರೆ ಏಲಕ್ಕಿ ಬೆಟ್ಟಗಳು ಆಗಿದೆ. ಏಲಕ್ಕಿ ಬೆಟ್ಟದಲ್ಲಿ ಹೈಯೆಸ್ಟ್ ಮೌಂಟೇನ್ ಪೀಕ್ ಯಾವುದು ಅಂದ್ರೆ, ಹೈಯೆಸ್ಟ್ ಪಾಯಿಂಟ್ ಯಾವುದು ಅಂದ್ರೆ ಅದು ಅಣ್ಣಾಮಲೆ ಪಾಯಿಂಟ್ ಆಗಿದೆ. ಓಕೆ, ಸೊ ಅದೇ ರೀತಿಯಾಗಿ ನಲ್ಲಮಾಲಾ ಬೆಟ್ಟಗಳು ಎಲ್ಲಿ ಬರುತ್ತೆ? ಸೊ ನಲ್ಲಮಾಲಾ ಬೆಟ್ಟ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಹಾಯ್ ಭೈರಪ್ಪ ಅವರೇ. ಓಕೆ, ಸೊ ಈ ಒಂದು ಬೆಟ್ಟ ಇದೆ ಅಲ್ಲ ನಲ್ಲಮಾಲಾ ಬೆಟ್ಟ, ಸೊ ಇದು ಈಸ್ಟರ್ನ್ ಘಾಟ್ ನಲ್ಲಿ ಬರುವಂತಹ ಪ್ರಮುಖವಾದ ಕರ್ನೂಲ್, ನೆಲ್ಲೋರ್, ಗುಂಟೂರ್ ಮತ್ತೆ ಆಂಧ್ರ ಪ್ರದೇಶ್ ಸ್ಟೇಟ್ ನಲ್ಲಿ ಬರುವಂತಹ ಈ ಎಲ್ಲಾ ನಗರಗಳ, ಈ ಎಲ್ಲಾ ಪ್ರಮುಖವಾದ ಜಿಲ್ಲೆಗಳಲ್ಲಿ ಇರುವಂತಹ, ಅಂದ್ರೆ ಯಾವ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಪ್ರಮುಖವಾದಂತಹ ಒಂದು ಬೆಟ್ಟಗಳು ಯಾವುದು ಅಂದ್ರೆ ಅದು ನಲ್ಲಮಾಲಾ ಬೆಟ್ಟಗಳು. ಓಕೆ, ಸೊ ನಲ್ಲಮಾಲಾ ಬೆಟ್ಟದಲ್ಲಿ ಹೈಯೆಸ್ಟ್ ಪಾಯಿಂಟ್ ಯಾವುದು ಅಂದ್ರೆ ಭೈರಣಿ ಕೊಂಡ. ಯಾವುದು? ಭೈರಣಿ ಕೊಂಡ. ಸೊ ಕೇಳ್ಬಹುದು ಭೈರನಿ ಕೊಂಡ ಯಾವ್ದರ ಒಂದು ಹೈಯೆಸ್ಟ್ ಪಾಯಿಂಟ್ ಅಂತ. ಸೊ ಯಾವುದು ಅಂದ್ರೆ ನಲ್ಲಮಾಲಾ ಬೆಟ್ಟಗಳು, ಇದು ಬರುವುದು ಆಂಧ್ರ ಪ್ರದೇಶ್ ಮತ್ತೆ ಈ ಒಂದು ತೆಲಂಗಾಣ ಎರಡು ಡಿಸ್ಟಿಕ್ಟ್ ನಲ್ಲಿ ಬರುವ ಎರಡು ರಾಜ್ಯದಲ್ಲಿ ಬರುವಂತಹ ಪ್ರಮುಖವಾದ ಬೆಟ್ಟಗಳು. ಸೊ ಮೀಟರ್ ಅಷ್ಟು ಗೊತ್ತಿಲ್ಲ ನನ್ಗೆ. ಓಕೆ, ಸೊ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ನಂದಾದೇವಿ ಜೀವಗೋಳ ಮೀಸಲು ಇದೆ? ಸೊ ಈ ಒಂದು ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಇದೆ ಅಲ್ಲ ಎಲ್ಲಿ ಇದೆ? ಬಿಹಾರ್, ಉತ್ತರಾಖಂಡ್, ಉತ್ತರ ಪ್ರದೇಶ್ ಮತ್ತೆ ಒರಿಸ್ಸಾ. ಓಕೆ, ಎಲ್ಲರೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಉತ್ತರಾಖಂಡ್ ನಲ್ಲಿ. ಸೊ ನಂದಾದೇವಿ ಜೀವಗೋಳ ಅಥವಾ ನಂದಾದೇವಿ ನ್ಯಾಷನಲ್ ಪಾರ್ಕ್ ಅಥವಾ ನಂದಾದೇವಿ ಬಯೋ ರಿಸರ್ವ್ ಇದೆ ಅಲ್ಲ, ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ ಯಾರಿಗಾದ್ರೂ ಗೊತ್ತಾ? ಸೊ ಸರಿಯಾದ ಉತ್ತರ ಉತ್ತರಾಖಂಡ್. ಆದ್ರೆ ಯಾವಾಗ ಎಸ್ಟಾಬ್ಲಿಷ್ ಆಯ್ತು ನ್ಯಾಷನಲ್ ಪಾರ್ಕ್, ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ ಏನಾದ್ರೂ ಐಡಿಯಾ ಇದೆಯಾ? ಓಕೆ, ಸೊ ನೋಡಿ ಇದು ಇದೆಲ್ಲ 1988 ಅಲ್ಲಿ. ಎಷ್ಟು? 1988 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಯ್ತು, ಈ ಒಂದು ನಂದಾದೇವಿ ನ್ಯಾಷನಲ್ ಪಾರ್ಕ್ ಅಥವಾ ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಅನ್ನ. ಸೊ ಇದು ಎಲ್ಲಿ ಇದೆ ಅಂದ್ರೆ ಈ ಒಂದು ಉತ್ತರಾಖಂಡ್ ನಲ್ಲಿ ಪ್ರಮುಖವಾಗಿ ಇರುವಂತಹ ನ್ಯಾಷನಲ್ ಪಾರ್ಕ್ ಆಗಿದೆ. ಸೊ ಈ ಒಂದು ಎಂಟೈರ್ ಪಾರ್ಕ್ ಇದೆ ಅಲ್ಲ, ಸುಮಾರು 3,500 ಮೀಟರ್ ಅಂದ್ರೆ ಸೀ ಲೆವೆಲ್ ಕಿಂತ ಇಷ್ಟು ಮೀಟರ್ ಎತ್ತರದಲ್ಲಿ ಈ ಒಂದು ನ್ಯಾಷನಲ್ ಪಾರ್ಕ್ ಅನ್ನ ನಾವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಕಾಂಚನ್ಜುಂಗಾ ಬಯೋಸ್ಫಿಯರ್ ರಿಸರ್ವ್ ಎಲ್ಲಿದೆ? ಕಾಂಚನ್ಜುಂಗಾ ಬಯೋಸ್ಫಿಯರ್ ರಿಸರ್ವ್ ಎಲ್ಲಿದೆ? ಸಿಕ್ಕಿಂ, ಅಸ್ಸಾಂ, ಮಣಿಪುರ್, ಪಶ್ಚಿಮ ಬಂಗಾಳ. ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಸೊ ಸಿಕ್ಕಿಂ ನಲ್ಲಿ ಕಾಂಚನ್ಜುಂಗಾ ಬಯೋಸ್ಫಿಯರ್ ರಿಸರ್ವ್ ಅನ್ನ ನೋಡ್ಬೋದು. ಸೊ ಇದು ಪ್ರಮುಖವಾಗಿ ಎಲ್ಲಿ ಇದೆ ಅಂದ್ರೆ ಸಿಕ್ಕಿಂ ನಲ್ಲಿ ಇದೆ. ಅದೇ ರೀತಿಯಾಗಿ ಇದು ಈ ಒಂದು ಸಿಕ್ಕಿಂನ ಕಾಂಚನ್ಜುಂಗಾ ಬಯೋಸ್ಫಿಯರ್ ಇದೆ ಅಲ್ಲ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ 2016 ಜುಲೈನಲ್ಲಿ ಅದರ ಒಂದು ಏನು ಆ ಒಂದು ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಅದೇ ರೀತಿಯಾಗಿ ಇದನ್ನ ಫಸ್ಟ್ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಯಾವುದು ಅಂತ ಕೇಳಿದ್ರೆ, ಫಸ್ಟ್ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಯಾವುದು ಅಂತ ಕೇಳಿದ್ರೆ ಸಿಕ್ಕಿಂ ನಲ್ಲಿ ಇರುವಂತಹ ಕಾಂಚನ್ಜುಂಗಾ ಬಯೋಸ್ಫಿಯರ್ ಅಥವಾ ನ್ಯಾಷನಲ್ ಪಾರ್ಕ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಮಣ್ಣನ್ನ ರೇಗರ್ ಮಣ್ಣು ಅಂತ ಕರೆಯಲಾಗುತ್ತೆ? ಲವಣಯುಕ್ತ ಮಣ್ಣು, ಕಪ್ಪು ಮಣ್ಣು, ಶುಷ್ಕ ಮಣ್ಣು, ಲ್ಯಾಟ್ರೈಟ್ ಮಣ್ಣು. ಹಾಗಾದ್ರೆ ಯಾವ ಮಣ್ಣನ್ನ ರೇಗರ್ ಮಣ್ಣು ಅಂತ ಕರೆಯಲಾಗುತ್ತೆ? ಹಾಯ್ ಅನ್ನಪೂರ್ಣ ಅವರೇ. ಸೊ
ಆ ಒಂದು ಮಣ್ಣಿಗೆ ಇನ್ನೊಂದು ಹೆಸರು ಇರುತ್ತೆ, ರೇಗರ್ ಮಣ್ಣು ಅಂತ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನೊಂದು ಹೆಸರು ಕೊಟ್ಟಂತಹ ಮಣ್ಣು ಯಾವುದು ಅಂತ? ಸೊ ರೇಗರ್ ಮೀನಿಂಗ್ ನೀವೇ ಹೇಳಬೇಕು. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕಪ್ಪು ಮಣ್ಣು. ಸೊ ಕಪ್ಪು ಮಣ್ಣನ್ನ ನಾವು ರೇಗರ್ ಮಣ್ಣು ಅಂತ ಕೂಡ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಮೊದಲ ಬ್ರಿಟಿಷ್ ಪ್ರೆಸಿಡೆನ್ಸಿಯನ್ನ ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಸೂರತ್, ಮದ್ರಾಸ್, ಬಂಗಾಳ ಮತ್ತೆ ಬಾಂಬೆ. ಸೂರತ್, ಮದ್ರಾಸ್, ಬೆಂಗಾಲ್ ಮತ್ತೆ ಬಾಂಬೆ, ಎಲ್ಲಿ ಮೊದಲ ಬ್ರಿಟಿಷ್ ಪ್ರೆಸಿಡೆನ್ಸಿಯನ್ನ ಸ್ಥಾಪನೆ ಮಾಡಲಾಯಿತು? ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸೂರತ್. ಸೊ ನೋಡಿ, 1601 1603 ಒಂದು ಅವಧಿಯಲ್ಲಿ ಬ್ರಿಟಿಷರ ಮೊದಲ ಪ್ರೆಸಿಡೆನ್ಸಿಯನ್ನ, ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಒಂದು ಫಸ್ಟ್ ಪ್ರೆಸಿಡೆನ್ಸಿಯನ್ನ ಎಲ್ಲಿ ಸ್ಥಾಪನೆ ಮಾಡಲಾಗತ್ತೆ ಅಂದ್ರು, ಅದು ಸೂರತ್ನಲ್ಲಿ. ಆಮೇಲೆ ಬೇರೆ ಮದ್ರಾಸ್, ಬೆಂಗಾಳ್, ಬಾಂಬೆ ಆಮೇಲೆ ಮಾಡಲಾಗತ್ತೆ. ಆದ್ರೆ ಮೊದಲು ಅವರು ಬಂದು ತಮ್ಮ ಅಸ್ತಿತ್ವವನ್ನ ಈಸ್ಟ್ ಇಂಡಿಯಾ ಕಂಪನಿಯನ್ನ ಎಲ್ಲಿ, ಅಂದ್ರೆ ತಮ್ಮ ಒಂದು ಪ್ರೆಸಿಡೆನ್ಸಿಯನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಸೂರತ್ನಲ್ಲಿ. ಅದೇ ರೀತಿಯಾಗಿ ಅಲ್ಲಿ ತಮ್ಮ ಪ್ರೆಸಿಡೆನ್ಸಿಯನ್ನ ಸ್ಥಾಪನೆ ಮಾಡಿದ ನಂತರ ಅಲ್ಲಿ ಒಂದು ಫ್ಯಾಕ್ಟರಿಯನ್ನ ಕೂಡ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಗಂಗಾ ಆಮಂತ್ರಣ್ ಅಭಿಯಾನವನ್ನ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಗಂಗಾ ಆಮಂತ್ರಣ್ ಅಭಿಯಾನವನ್ನ ಯಾವ ಸಚಿವಾಲಯ? ಮಚಿಲಿಪಟ್ಟಣಂ ಅವರು, ಪೋರ್ಚುಗೀಸ್ ಅವರು ಮಾಡಿದ್ದು. ಓಕೆ, ಗಂಗಾ ಆಮಂತ್ರಣ್ ಅಭಿಯಾನವನ್ನ ಯಾವ ಸಚಿವಾಲಯ ಆರಂಭಿಸಿದೆ? ಜಲಶಕ್ತಿ ಸಚಿವಾಲಯ, ಪರಿಸರ ಸಚಿವಾಲಯ, ಕುಡಿಯುವ ನೀರು ಮತ್ತೆ ನೈರ್ಮಲ್ಯ ಸಚಿವಾಲಯ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ? ಓಕೆ, ಸೊ ಹಾಯ್ ಗಿರೀಶ್ ಅವರೇ, ಸೊ ಸರಿಯಾದ ಉತ್ತರ ಇದೆಲ್ಲ ಆಪ್ಷನ್ ಎ ಆಗಿದೆ, ಜಲಶಕ್ತಿ ಸಚಿವಾಲಯ. ಹಾಗಾದ್ರೆ ಜಲಶಕ್ತಿ ಸಚಿವಾಲಯದ ಮಿನಿಸ್ಟ್ರಿ ಯಾರು ಅಂತ ಹೇಳ್ತೀರಾ? ಓಕೆ, ಸೊ ನೀವು ಅಲ್ಲ ಮುಲ್ಲ ಅವರೇ. ಓಕೆ, ಸೊ ಗಂಗಾ ಆಮಂತ್ರಣ ಅಭಿಯಾನ ಇದೆಲ್ಲ ಪ್ರಮುಖವಾಗಿ ಗಂಗಾ ನದಿಯ ಮೇಲೆ ಪ್ರಮುಖವಾಗಿ ಓಪನ್ ವಾಟರ್ ರಾಫ್ಟಿಂಗ್ ಒಂದು ಹೊಸ ಸ್ಕೀಮ್ ಅನ್ನ ತೆಗೆಯಲಾಗಿದೆ. ಸೊ ಅದನ್ನ ಗಂಗಾ ಆಮಂತ್ರಣ್ ಅಭಿಯಾನ ಅಂತ ಕರೆಯಲಾಗುತ್ತೆ. ಇದು ಪ್ರಮುಖವಾಗಿ ಯಾವ ಒಂದು ಸಚಿವಾಲಯದ ಅಡಿ ಬರುತ್ತೆ ಅಂದ್ರೆ ಇದು ಜಲಶಕ್ತಿ ಸಚಿವಾಲಯದ ಅಡಿ ಬರುತ್ತೆ. ಇದನ್ನ ಯಾವಾಗ ಪ್ರಾರಂಭ ಮಾಡಲಾಯಿತು ಅಂದ್ರೆ ನವೆಂಬರ್ 11, 2019 ಅಂದ್ರೆ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಅಕ್ಟೋಬರ್ 10 ನವೆಂಬರ್ 11, 2019 ಈ ಒಂದು ಅಭಿಯಾನವನ್ನ ಮಾಡಲಾಯ್ತು. ಓಕೆ, ಸೊ ಮತ್ತೆ ಇದರ ಅಂದ್ರೆ ಜಲಶಕ್ತಿ ಸಚಿವಾಲಯದ ಮಂತ್ರಿಗಳು ಯಾರು ಅಂದ್ರೆ ಗಜೇಂದ್ರ ಸಿಂಗ್ ಶೇಖಾವತ್ ರವರು, ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಗಂಗಾ ಆಮಂತ್ರಣ್ ಅಭಿಯಾನವನ್ನ ಪ್ರಾರಂಭ ಮಾಡಲಾಯ್ತು. ಓಕೆ, ಸೊ ಎಲ್ಲಿ ಅಂದ್ರೆ ದೇವಪ್ರಯಾಗ್ ರಿಷಿಕೇಶ್ನಲ್ಲಿ ಇದನ್ನ ಪ್ರಾರಂಭ ಮಾಡಲಾಯಿತು. ಅಕ್ಟೋಬರ್ 10 ರಿಂದ ನವೆಂಬರ್ 11, 2019 ಈ ಒಂದು ಗಂಗಾ ಅಭಿಯಾನವನ್ನ ಮಾಡಲಾಯಿತು. ಓಕೆ, ಓಕೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? IMF 164 ಸದಸ್ಯರನ್ನ ಹೊಂದಿದೆ, ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದೆ, ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲೆಂಡ್ ನಲ್ಲಿ. ಹಾಗಾದ್ರೆ ಅಂತಾರಾಷ್ಟ್ರೀಯ IMF ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ಇಲ್ಲಿದೆ ಆಪ್ಷನ್, ಸೊ ಆಪ್ಷನ್ ನೋಡಿ ಹೇಳಿ. ಓಕೆ, ಸೊ ಹಾಗಾದ್ರೆ ಸೊ ಇಲ್ಲಿ ನನಗೆ ಆನ್ಸರ್ ಹೇಳಿ. ಓಕೆ, ಸೊ ನೋಡಿ, ಕೆಲವೊಬ್ರು ಮಾತ್ರ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, ಆಪ್ಷನ್ ಸಿ ಆಗಿದೆ. ಯಾಕೆ ಅಂತ ಹೇಳ್ತೀನಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಇದೆ ಅಂದ್ರೆ 189 ಇದೆ, 164 ಅಲ್ಲ. ಸೊ ಮೆಂಬರ್ಸೇ, ಸದಸ್ಯರೇ. ಸೊ 164 ಸದಸ್ಯರು ಇಲ್ಲ, 189 ಸದಸ್ಯರನ್ನ IMF ಒಳಗೊಂಡಿದೆ.
ಇದರ ಅಧಿಕೃತ ಭಾಷೆ ಇಂಗ್ಲಿಷ್, ಇದು ಸರಿಯಾಗಿದೆ. ಆದ್ರೆ ಇದರ ಪ್ರಧಾನ ಕಚೇರಿ ಇದೆ ಅಲ್ಲ, ವಾಷಿಂಗ್ಟನ್ ಡಿ ಸಿಯಲ್ಲಿದೆ. ವಾಷಿಂಗ್ಟನ್ ಡಿ ಸಿಯಲ್ಲಿದೆ. ಸೊ ಜಿನೆವಾದಲ್ಲಿ ಇಲ್ಲ, ವಾಷಿಂಗ್ಟನ್ ಡಿ ಸಿಯಲ್ಲಿದೆ ಇದರ ಕಚೇರಿ. ಅದಕ್ಕೋಸ್ಕರ ಆಪ್ಷನ್ ಸಿ ಮಾತ್ರ ಸರಿಯಾದ ಉತ್ತರ. ಇದರ ಒಂದು ಆಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿದೆ. ಓಕೆ, ಸೊ ಇದನ್ನ ಯಾವಾಗ ಸ್ಥಾಪನೆ ಮಾಡಲಾಯ್ತು? IMF ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನ. ಓಕೆ, ಈ ಒಂದು ಪ್ರಶ್ನೆಗೆ ಸರಿ ಅಂದ್ರೆ ಯಾವಾಗ ಸ್ಥಾಪನೆ ಮಾಡಲಾಯ್ತು ಅಂದ್ರೆ 27 ಡಿಸೆಂಬರ್ 1945. ಸೊ ಮಲ್ಲಿಕಾರ್ಜುನ್ ಅವರೇ ಸರಿಯಾದ ಉತ್ತರ. ಸೊ 27 ಡಿಸೆಂಬರ್ 1945 ನಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಇರುವಂತಹ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 189 ಆಗಿದೆ. ಇದರ ಒಂದು ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂದ್ರೆ ವಾಷಿಂಗ್ಟನ್ ಡಿ ಸಿಯಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಶ್ವ ಬ್ಯಾಂಕ್ ಸಮೂಹದ ಪ್ರಸ್ತುತ ಮುಖ್ಯಸ್ಥರು ಯಾರು? ವಿಶ್ವ ಬ್ಯಾಂಕ್ ಸಮೂಹದ ಪ್ರಸ್ತುತ ಮುಖ್ಯಸ್ಥರು ಯಾರು? ಡೊನಾಲ್ಡ್ ಟಸ್ಕ್, ಡೇವಿಡ್ ಮಾಲ್ಬಾಸ್, ಕ್ರಿಸ್ಟಿಯನ್ ಲಿಗಾರ್ಡೆ, ಜಿಮ್ ಯಾಂಗ್ ಕಿಮ್. ಸೊ ಇಲ್ಲಿ ನಾನು ಕೇಳ್ತಾ ಇರೋದು ವರ್ಲ್ಡ್ ಬ್ಯಾಂಕ್ ಗ್ರೂಪ್, ವರ್ಲ್ಡ್ ಬ್ಯಾಂಕ್ ಗ್ರೂಪ್ ನ ಪ್ರಸ್ತುತ ಮುಖ್ಯಸ್ಥರು. ವರ್ಲ್ಡ್ ಬ್ಯಾಂಕ್ ನ ಕೇಳ್ತಾ ಇಲ್ಲ ನಾನು, ವರ್ಲ್ಡ್ ಬ್ಯಾಂಕ್ ಗ್ರೂಪ್ ನ ಮುಖ್ಯಸ್ಥರು ಯಾರು ಅಂತ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆಲ್ಲ ಡೇವಿಡ್ ಮಾಲ್ಬಾಸ್ ಆಗಿದೆ. ಸೊ ಡೇವಿಡ್ ಮಾಲ್ಬಾಸ್ ಇದೆ ಅಲ್ಲ, ಅದು ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಬಿ, ವಿಶ್ವ ಬ್ಯಾಂಕ್ ಸಮೂಹದ ಪ್ರಸ್ತುತ ಮುಖ್ಯಸ್ಥರು ಅಂದ್ರೆ 2019 ಸಂಬಂಧಿಸಿದಂತೆ ಯಾರು ಇದ್ದಾರೆ ಅಂದ್ರೆ ಡೇವಿಡ್ ಮಾಲ್ಬಾಸ್ ಅವರು ಆಗಿದ್ದಾರೆ. ಸೊ ಇವರು ವರ್ಲ್ಡ್ ಬ್ಯಾಂಕ್ ಗ್ರೂಪ್ಗಳ, ವರ್ಲ್ಡ್ ಬ್ಯಾಂಕ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ವರ್ಲ್ಡ್ ಬ್ಯಾಂಕ್ ಗ್ರೂಪ್ಗಳ ಮುಖ್ಯಸ್ಥರು ಯಾರು ಅಂದ್ರೆ ಡೇವಿಡ್ ಮಾಲ್ಪಾಸ್ ಅವರು ಆಗಿದ್ದಾರೆ. ಇವಾಗಿನ ಪ್ರೆಸಿಡೆಂಟ್ ಆಗಿದ್ದಾರೆ, ಪ್ರೆಸೆಂಟ್ 2019 ಅಲ್ಲ. ಸೊ ವರ್ಲ್ಡ್ ಬ್ಯಾಂಕ್ ಅಲ್ಲ, ವರ್ಲ್ಡ್ ಬ್ಯಾಂಕ್ ಸಮೂಹಗಳು, ವರ್ಲ್ಡ್ ಬ್ಯಾಂಕ್ ಗ್ರೂಪ್ಗಳದು ನಾನು ಮುಖ್ಯಸ್ಥ ಕೇಳ್ತಾ ಇರೋದು. ಸೊ ಬೇಕಾದ್ರೆ ನೀವು ಸರ್ಚ್ ಮಾಡಿ ಯಾವಾಗ ಅಂದ್ರೆ ಇವರು ಅಧಿಕಾರಕ್ಕೆ ಬಂದಿದ್ದು April 9, 2019. ಸೊ ಒಂದ್ಸಲ ಯಾರಾದ್ರೂ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಸೊ ಹಿಂದೆ ಯಾರಾದ್ರೂ ಅಷ್ಟು ಐಡಿಯಾ ಇಲ್ಲ. ಸೊ April 9, 2019, ಸೊ ಯಾರು ಡೇವಿಡ್ ಮಾಲ್ಪಾಸ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಇವ್ರಿಗಿಂತ ಮುಂಚೆ ಜಿಮ್ ಯಾಂಗ್ ಇದ್ರು, ಜಿಮ್ ಯಾಂಗ್ ಕಿಮ್ ಯಾರು ಇದ್ರಂದ್ರೆ ಡೇವಿಡ್ ಮಾಲ್ಪಾಸ್ ಗಿಂತ ಮುಂಚೆ ಯಾರು ಇದ್ರಂದ್ರೆ ಜಿಮ್ ಯಾಂಗ್ ಕಿಮ್ ಇದ್ರು. ಓಕೆ, ಸೊ ನೋಡಿ ವರ್ಲ್ಡ್ ಬ್ಯಾಂಕ್, ಈ ಒಂದು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಇದೆ ಅಲ್ಲ, ಸೊ ಇದು ಪ್ರಮುಖವಾಗಿ 5 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಗಳ ಗ್ರೂಪ್ ಆಗಿದೆ. ಸೊ ಅದಕ್ಕೋಸ್ಕರ ಇದನ್ನ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರೀತಾರೆ. ಓಕೆ, ಹೇಳ್ತೀನಿ ನೋಡಿ. ಸೊ ಇದರಲ್ಲಿ ಪ್ರಮುಖವಾಗಿ 5 ಪ್ರಮುಖವಾದಂತಹ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಗಳು ಇರೋದ್ರಿಂದ ಇದನ್ನ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರೆಯಲಾಗುತ್ತೆ. ಸೊ ಹಾಗಾದ್ರೆ ಆ 5 ಪ್ರಮುಖವಾದಂತಹ ಒಂದು ಆರ್ಗನೈಸೇಷನ್ ಗಳು ಯಾವುದು ಅಂದ್ರೆ ಐ ಬಿ ಆರ್ ಡಿ ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಇದೊಂದು ಆಗಿದೆ. ಆಮೇಲೆ ಐ ಡಿ ಎ ಇದೆ ಅಲ್ಲ, ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಆಗಿದೆ. ಆಮೇಲೆ IFC. ಸೊ ಇದು ಪ್ರಮುಖವಾಗಿ ಏನು ಒಂದ್ ಕಂಟ್ರಿಯಲ್ಲಿ ಇಲ್ಲ, ಇದು ಎಲ್ಲಾ ಪ್ರಮುಖವಾದ ಗ್ರೂಪ್ಗಳು ಸೇರಿ, ಆರ್ಗನೈಸೇಷನ್ಗಳು ಸೇರಿ ಆಗಿರುವಂತಹ ಒಂದು ವಿಶ್ವ ಬ್ಯಾಂಕ್ ಸಮೂಹಗಳು ಆಗಿದೆ, ಆರ್ಗನೈಸೇಷನ್ಗಳದು. ಓಕೆ, ಸೊ IFC ಇದೆ ಅಲ್ಲ, ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್, ಅದೇ ರೀತಿಯಾಗಿ MIGA. ಹೇಳ್ತಾ ಇದ್ದೀನಿ, ಸಮಾಧಾನ. ಸೊ MIGA ಇದೆ ಅಲ್ಲ, ಪ್ರಮುಖವಾಗಿ ಈ ಒಂದು ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ ಗ್ಯಾರಂಟಿ ಏಜೆನ್ಸಿ. ಅದೇ ರೀತಿಯಾಗಿ ICSID. ಸೊ ICSID ಇದೆ ಅಲ್ಲ, ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ ಡಿಸ್ಪ್ಯೂಟ್ಸ್ ಗಳು. ಸೊ ಈ ಎಲ್ಲಾ 5 ಪ್ರಮುಖವಾದಂತಹ ಆರ್ಗನೈಸೇಷನ್ ಗಳು ಸೇರಿ ಈ ಒಂದು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಗಳನ್ನ ಮಾಡಿದೆ. ಸೊ ಇದು ಇದೆಲ್ಲ ಲಾರ್ಜೆಸ್ಟ್ ವೆಲ್ ನೋನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿದೆ. ಯಾವುದು ಲಾರ್ಜೆಸ್ಟ್ ವೆಲ್ ನೋನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿದೆ?
ಸೊ ಅದೇ ರೀತಿಯಾಗಿ ಇದರ ಎಲ್ಲಾ ಅಬ್ಸರ್ವ್ ಮಾಡೋದು ಯಾವುದು ಅಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಗ್ರೂಪ್ ಇದೆ ಅಲ್ಲ, ವರ್ಲ್ಡ್ ಬ್ಯಾಂಕ್ ಗ್ರೂಪ್ ನ ಎಲ್ಲಾ ಚಟುವಟಿಕೆಗಳನ್ನ ನಿಗ್ರಹ ವಹಿಸೋದು ಯಾವುದು ಅಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಗ್ರೂಪ್ ಆಗಿದೆ. ಓಕೆ, ಇದರ ಒಂದು ಹೆಡ್ ಕ್ವಾರ್ಟರ್ ಅನ್ನ ಹೇಳಿದ್ರೆ ವಾಷಿಂಗ್ಟನ್ ಡಿ ಸಿ ಅಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಅನ್ನ ನೋಡ್ಬೋದು, ವಾಷಿಂಗ್ಟನ್ ಡಿ ಸಿ. ಓಕೆ, ನೆಕ್ಸ್ಟ್ ನೋಡಿ, ನಿರ್ವಿಕ್ ಯೋಜನೆ ಎಂದರೇನು? ನಿರ್ವಿಕ್ ಯೋಜನೆ ಎಂದರೇನು? ದೇಶದ ಕೈಮಗ್ಗ ಕ್ಷೇತ್ರಕ್ಕೆ ಸಹಾಯ ಮಾಡುವ ಯೋಜನೆ, ರಫ್ತುದಾರರಿಗೆ ಸಾಲ ಯೋಜನೆ, ದೇಶದಲ್ಲಿ ಅಪೌಷ್ಟಿಕತೆ ಸ್ಥಿತಿಯನ್ನ ಸುಧಾರಿಸಲು ಪ್ರಾರಂಭಿಸಲಾದ ಆರೋಗ್ಯ ಯೋಜನೆ, GST ಮರುಪಾವತಿ ಯೋಜನೆ. ಹಾಗಾದ್ರೆ ನಿರ್ವಿಕ್ ಯೋಜನೆ ಅಂದ್ರೆ ಏನು? ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರಫ್ತುದಾರರಿಗೆ ಸಾಲ ಯೋಜನೆ. ರಫ್ತುದಾರರಿಗೆ ಸಾಲವನ್ನ ನೀಡುವಂತಹ ಯೋಜನೆ ಯಾವುದು ಅಂದ್ರೆ ನಿರ್ವಿಕ್ ಯೋಜನೆ ಆಗಿದೆ. ಅಂದ್ರೆ ಪ್ರಮುಖವಾಗಿ ಎಕ್ಸ್ಪೋರ್ಟ್ ಮಾಡೋರಿಗೆ ಗ್ಯಾರಂಟಿ ಕಾರ್ಪೊರೇಷನ್ ಅಂದ್ರೆ ಸಾಲದ ಸಹಾಯವನ್ನ ಮಾಡ್ಲಿಕ್ಕೆ ಇರುವಂತಹ ಪ್ರಮುಖವಾದ ಯೋಜನೆ ಅಂದ್ರೆ ಅದು ನಿರ್ವಿಕ್ ಯೋಜನೆ ಆಗಿದೆ. ಸೊ ನಿರ್ವಿಕ್ ಸ್ಕೀಮ್ ಇದೆಯಲ್ಲ, ಪ್ರಮುಖವಾಗಿ 90% ಸಾಲವನ್ನ ಈ ಒಂದು ಎಕ್ಸ್ಪೋರ್ಟ್ ಮಾಡೋರಿಗೆ ನೀಡುತ್ತೆ. ಸೊ ನಿರ್ವಿಕ್ ನ ಒಂದು ಫುಲ್ ಫಾರ್ಮ್ ನಿರ್ಯತ್ ರಿನ್ ವಿಕಾಸ್ ಯೋಜನಾ. ನಿರ್ವಿಕ್ ಫುಲ್ ಫಾರ್ಮ್ ನಿರ್ಯತ್ ರಿನ್ ವಿಕಾಸ್ ಯೋಜನಾ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಸ್ತುತ ಭಾರತದಲ್ಲಿ ಎಷ್ಟು ಸಾರ್ವಜನಿಕ ವಲಯದ ಬ್ಯಾಂಕುಗಳಿದೆ? 27, 12, 21 ಮತ್ತೆ 17. ಸೊ ಪ್ರಸ್ತುತ ಭಾರತದಲ್ಲಿ ಎಷ್ಟು ಸಾರ್ವಜನಿಕ ವಲಯದ ಬ್ಯಾಂಕುಗಳಿದೆ? ಬ್ಯಾಂಕ್ ಮರ್ಜ್ ಆದ್ಮೇಲೆ ಎಷ್ಟಿದೆ? ಮೊದ್ಲು 27 ಇತ್ತು, ಇವಾಗ ಬ್ಯಾಂಕ್ಗಳು ಮರ್ಜರ್ ಆಗಿದೆ ಅಲ್ಲ, ಅವಾಗಿಂದ ಆನ್ಸರ್ ಹೇಳಿ. ಇದು ರೀಸೆಂಟ್ ಆಗಿ ನೀವು 27 ಅಂತ ಬರೆದ್ರೆ ಹೋಯ್ತು ನಿಮ್ಮ ಮಾರ್ಕ್ಸ್. ಓಕೆ, ಸರಿಯಾದ ಉತ್ತರ ಇದೆಯಲ್ಲ 12, ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಆಗಸ್ಟ್ 30, 2019 ಫೈನಾನ್ಸ್ ಮಿನಿಸ್ಟರ್ ಇದಾರಲ್ಲ, 10 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಳನ್ನ ಮರ್ಜ್ ಮಾಡಿತ್ತು. ಸೊ ಆಮೇಲೆ ಕೆಲವೊಂದು ಬ್ಯಾಂಕ್ ಗಳನ್ನ ಹಾಗೆ ಇಂಡಿಪೆಂಡೆಂಟ್ ಆಗಿ ಬಿಟ್ಟಿತ್ತು. ಸೊ ಟೋಟಲ್ ಆಗಿ ಇವಾಗ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಳು ಎಷ್ಟಿದೆ ಭಾರತದಲ್ಲಿ ಅಂದ್ರೆ 12 ಇದೆ. ಸೊ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೂರ್ ಅಹಮದ್ ಅವರೇ, 12 ಇದೆ. ಓಕೆ, ಸೊ ಮೊದ್ಲು 2017 ವೇಳೆಗೆ ಎಷ್ಟಿತ್ತು? 27 ಇತ್ತು, ಇವಾಗ 12 ಇದೆ. ಸೊ ಯಾವ್ದಾದ್ರು ಅಂತ ಹೇಳ್ಬಿಡ್ತೀನಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮತ್ತೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, UCO ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಪಂಜಾಬ್ ಮತ್ತೆ ಸಿಂಧ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಂಕ ವರದಿ 2019 ವರದಿಯಲ್ಲಿ ಭಾರತದ ಸ್ಥಾನ ಎಷ್ಟು? 71ನೇ ಸ್ಥಾನ, 68ನೇ ಸ್ಥಾನ, 78ನೇ ಸ್ಥಾನ, 52ನೇ ಸ್ಥಾನ. ಓಕೆ, ಸೊ ಸರಿಯಾದ ಉತ್ತರ 68ನೇ ಸ್ಥಾನವನ್ನ ಪಡ್ಕೊಂಡಿದೆ. ಈ ಒಂದು ವರದಿಯನ್ನ ಪ್ರಮುಖವಾಗಿ ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುವಂತ ಒಂದು ದೇಶ ಯಾವುದು ಅಂದ್ರೆ ಸಿಂಗಾಪುರ್. ಸಿಂಗಾಪುರ್ ಇದೆಲ್ಲ ಟಾಪ್ ಕಂಟ್ರಿ ಆಗಿದೆ ಈ ಒಂದು ಇಂಡೆಕ್ಸ್ ನಲ್ಲಿ. ಮತ್ತೆ ನಮ್ಮ ಭಾರತ ಇದೆಲ್ಲ 68ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇದನ್ನ ವರದಿಯನ್ನ ತಯಾರು ಮಾಡೋದು ಯಾವುದು? ವರ್ಲ್ಡ್ ಎಕನಾಮಿಕ್ ಫೋರಂ. ಓಕೆ, ಇವತ್ತಿನ ಕ್ವಶನ್ಸ್ ಗಳು ಎಲ್ಲ ಆಯ್ತು. ಎಕ್ಸ್ಟ್ರಾ ಕೇಳ್ಬೇಕು ಅಂತ ಇದ್ದೆ, ಎಕ್ಸ್ಟ್ರಾ ಕ್ವಶನ್ಸ್ ಗಳು, ಆದ್ರೆ ಟೈಮ್ ಆಯ್ತು. ಓಕೆ, ಸೊ ಹಾಗಾದ್ರೆ ಈ ಒಂದು ಪ್ಲಸ್ ಪ್ಲಾಟ್ಫಾರ್ಮ್ಗೆ ಯಾರಾದ್ರೂ ಜಾಯಿನ್ ಆಗ್ತೀರಾ ಅಂದ್ರೆ ಅದರ ಕುರಿತಾಗಿ ಹೇಳ್ಬಹುದು. ಮತ್ತೆ ಇವತ್ತಿನ ಕ್ಲಾಸ್ ಹೇಗನ್ಸ್ತು ಅಂತ ಹೇಳಿ. ಓಕೆ, ಸೊ ನಾಳೆನು ಕೂಡ ಕ್ಲಾಸ್ ಇದೆ, ಆಮೇಲೆ 24ನೇ ತಾರೀಕು ಮತ್ತೆ ಕ್ಲಾಸ್ ಇದೆ. ಸೊ ಇವಾಗ PSI ಎಕ್ಸಾಮ್ ಮೇಲೆ ಈಗಾಗಲೇ 2 ಕ್ಲಾಸ್ಗಳನ್ನ ತೆಗೆದುಕೊಂಡಿದ್ದೀನಿ. ಇವತ್ತಿಂದು 3ನೇ ಕ್ಲಾಸ್ ಆಗಿದೆ. ಆಮೇಲೆ ನಾಳೆ ಕೂಡ 9:30 ರಿಂದ 10:30 ಕ್ಲಾಸ್ ಇದೆ, ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರ್ಯಾರು ಇವತ್ತು ಹೊಸದಾಗಿ ಬಂದಿದ್ದೀರಾ ನಾಳೆ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಪ್ಲಸ್ ಪ್ಲಾಟ್ಫಾರ್ಮ್ ಕುರಿತಾಗಿ ಹೇಳ್ಬಿಡ್ತೀನಿ, ಯಾರ್ಯಾರು ಹೊಸದಾಗಿ ಬಂದಿದ್ದೀರಾ. ಸೊ ಇದು ಇದೆಯಲ್ಲ, ಸೊ PC PSI ಎರಡು ಸೇಮೇ ಇರತ್ತೆ, ಅದೇ ಕ್ವಶನ್ಸ್ ಗಳು ಬರುತ್ತೆ.
ಓಕೆ. ಸೊ ನೋಡಿ, ಪ್ಲಸ್ ಪ್ಲಾಟ್ಫಾರ್ಮ್ ಇದೆ ಅಲ್ಲ, ಇದರಲ್ಲಿ 17 ಜನರ ಕ್ಲಾಸ್ಗಳನ್ನ, ಲೈವ್ ಕ್ಲಾಸ್ಗಳನ್ನ ಇವಾಗ ಯಾವ ರೀತಿ ಅಟೆಂಡ್ ಮಾಡ್ತಿದಿರಲ್ಲ ಅದೇ ರೀತಿಯಾಗಿ ಅಟೆಂಡ್ ಮಾಡಬಹುದು ಬೇರೆ ಬೇರೆ ವಿಷಯಗಳ ಮೇಲೆ. ಸೊ ನಿಮ್ಗೆ ಇವಾಗ ಒಂದು ಲಿಂಕ್ ಕೊಡ್ತೀನಿ, ಆ ಲಿಂಕ್ ಅನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿ, ಅವಾಗ ಈ ರೀತಿ ಓಪನ್ ಆಗತ್ತೆ. ಸೊ ಇಲ್ಲಿ ನೋಡಿ, ಗೆಟ್ ಸಬ್ಸ್ಕ್ರಿಪ್ಷನ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನ್ ಸಜೆಸ್ಟ್ ಮಾಡೋದು ಏನಂದ್ರೆ, ಪ್ರೀವಿಯಸ್ ಕ್ಲಾಸ್ಗಳ ರೆಕಾರ್ಡಿಂಗ್ ಕೂಡ ಇರುತ್ತೆ. ಹಾ, PDF ನೋಟ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ, ಡೌಟ್ ಬೇಕಾದ್ರೆ ನೀವು ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ವೀಕ್ಲಿ ಟೆಸ್ಟ್ಗಳು ಕೂಡ ಇರುತ್ತೆ. ಒಂದ್ ವೇಳೆ ನಿಮ್ಗೆ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ರೆಕಾರ್ಡಿಂಗ್ಗಳು ಕೂಡ ಇರುತ್ತೆ. ಸೊ ನಾನ್ ಸಜೆಸ್ಟ್ ಮಾಡೋದು, ಒಂದ್ ವರ್ಷಕ್ಕೆ ತಗೊಂಡ್ಬಿಡಿ ಅಂತ. ಇವಾಗ KS ಎಕ್ಸಾಮ್ ಬರುತ್ತೆ, FDA STA ಬರೋದಂದ್ರು ಇವಾಗ ನೋಟಿಫಿಕೇಶನ್ ಬಂದಿದೆ, ಆಫಿಷಿಯಲ್ ನೋಟಿಫಿಕೇಶನ್. ಹಾ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರುತ್ತೆ, 1 hour ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಸೊ ಮೂರ್ ಕ್ಲಾಸ್ ತಗೊಂಡ್ಕೊಂಡ ನಂತರ ನಾಲ್ಕನೇ ಕ್ಲಾಸ್ ಇರುತ್ತಲ್ಲ, ಅದು ಪ್ರಮುಖವಾಗಿ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಡೌಟ್ ಕೇಳ್ಬಹುದು. ಓಕೆ, ಇವಾಗ KS FDA STA ನೋಟಿಫಿಕೇಶನ್ ಅಂತ ಆಫಿಷಿಯಲ್ ನೋಟಿಫಿಕೇಶನ್ ಕಳಿಸ್ಬಿಟ್ಟಿದ್ದಾರೆ. ಮತ್ತೆ ಬೇರೆ ಬೇರೆ PDO ಎಕ್ಸಾಮ್ ಎಲ್ಲಾನು ಕರೀತಾರೆ, ಅದಕ್ಕೋಸ್ಕರ ಒಂದ್ ವರ್ಷಕ್ಕೆ ತಗೊಂಡ್ಬಿಡಿ. ನಿಮ್ಗೂ ಕೂಡ ಕಡಿಮೆ ದುಡ್ಡಾಗತ್ತೆ, ಯಾಕಂದ್ರೆ ತಿಂಗಳಿಗೆ 583 ರೂಪಾಯಿಯನ್ನ ಮಾತ್ರ ಪೇ ಮಾಡುವ ಮೂಲಕ ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೋಬಹುದು. ಓಕೆ, ಸೊ ಅದೇ ರೀತಿಯಾಗಿ ಅಂದ್ರೆ ಇನ್ನು ಹೇಳಿಲ್ಲ, ಆದ್ರೆ FDA STA KS ಬರ್ತಾ ಇದೆ. ಓಕೆ, ಸೊ ನೋಡಿ, ಇವಾಗ ಒಂದು ಲಿಂಕ್ ಅನ್ನ ಕೊಡ್ತೀನಿ, ಅದನ್ನ ನೀವು ಗೂಗಲ್ ನಲ್ಲಿ ಟೈಪ್ ಮಾಡ್ಕೊಳ್ಳಿ. ಸೊ ಗೂಗಲ್ ನಲ್ಲಿ ಟೈಪ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ವರ್ಕ್ ಆಗಲ್ಲ ಲಿಂಕ್. ಓಕೆ, ಈ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ಯಾವ ರೀತಿ ಅಂದ್ರೆ ಈ ರೀತಿ ಓಪನ್ ಆಗತ್ತೆ. ಓಕೆ ನೋಡಿ, ಈ ರೀತಿ ಓಪನ್ ಆಗತ್ತೆ, ಕರ್ನಾಟಕ PSC ಅಂತ. ಇಲ್ಲಿ ನೀವು ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಬಟನ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಒಂದು ವರ್ಷದ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕಂಟಿನ್ಯೂ ಬಟನ್ ಅಂತ ಇಲ್ಲಿ ಕೆಳಗ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೋಡಿ, ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ. ಇವಾಗಷ್ಟೇ ಸೆಂಡ್ ಮಾಡಿದ್ನಲ್ಲ, ಸೊ ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ. ಇದ್ರಲ್ಲಿ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಮೆನ್ಷನ್ ಮಾಡಿ. ನನ್ನ ರೆಫರಲ್ ಕೋಡ್ ಏನಂದ್ರೆ ಪ್ರಿಯಾಂಕಾ TRATOD 328. ಪ್ರಿಯಾಂಕಾ TRATOD 328, ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ. ಅದನ್ನ ನೀವು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಅಪ್ಲೈ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗತ್ತೆ. ನಿಮ್ಮ ಫೀ ಅಲ್ಲಿ ನಿಮ್ಗೆ 10% ಡಿಸ್ಕೌಂಟ್ ಸಿಗತ್ತೆ, ಒಂದ್ ವೇಳೆ ನೀವು ಈ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡ್ರೆ. ಓಕೆ, ಮತ್ತೆ ನೀವು ಕ್ಲಾಸ್ ಅನ್ನ ಅಟೆಂಡ್ ಮಾಡಿರ್ತಿರಲ್ಲ ಬೇರೆ ಬೇರೆ ಕ್ಲಾಸ್ಗಳನ್ನ, ಸೊ ಅನ್ಅಕಾಡೆಮಿದವರು ನಿಮ್ಗೆ ಕೆಲವೊಂದು ಕ್ರೆಡಿಟ್ಸ್ ಗಳನ್ನ ಕೊಟ್ಟಿರ್ತಾರೆ, ಅದನ್ನ ಕೂಡ ಅಪ್ಲೈ ಅಂತ ಹೇಳಿ ನಿಮ್ಮ ಫೀ ಎಷ್ಟಾಗಿದೆ ಅಂತ ಕಡಿತಗೊಳಿಸಿ ಇಲ್ಲಿ ಬರುತ್ತೆ. ಆಮೇಲೆ ನೋಡಿ, ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ, ದಯವಿಟ್ಟು ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ, ಅವಾಗ ಮಾತ್ರ EMI ಸೌಲಭ್ಯ ಬರುತ್ತೆ. ಬೇರೆ ಕಾರ್ಡ್ ಗಳನ್ನ ನೆಟ್ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟ್ ಆಗಿ ಫುಲ್ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ಮಾತ್ರ ತಿಂಗಳಿಗೆ 583 ರೂಪಾಯಿಯನ್ನ ಪೇ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲಾಂದ್ರೆ ಫುಲ್ 7000 ರುಪೀಸ್ ಅನ್ನ ಪೇ ಮಾಡ್ಬೇಕಾಗತ್ತೆ ಒಂದ್ ವರ್ಷದ್ದು. ಸೊ ಕ್ರೆಡಿಟ್ ಕಾರ್ಡ್ ನಲ್ಲಿ ನಿಮ್ಮ ಕಾರ್ಡ್ ನಂಬರ್, ಎಕ್ಸ್ಪೈರಿ ಡೇಟ್ ಮತ್ತೆ CVV ನಂಬರ್, ನಿಮ್ಮ ಹೆಸರನ್ನ ಟೈಪ್ ಮಾಡಿ, ಆಮೇಲೆ ಪೇ ಅಂತ ಕ್ಲಿಕ್ ಮಾಡಿ. ಅನ್ಅಕಾಡೆಮಿದವರು ನಿಮ್ಗೆ ಒಂದು OTP ಕಳಿಸ್ತಾರೆ, ಆ OTP ಅನ್ನ ಕರೆಕ್ಟ್ ಆಗಿ ಟೈಪ್ ಮಾಡಿ ಹಾಕಿ. ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಸೊ 7000 ಕಟ್ ಆಗಿದೆ ಅಂತ ಬರುತ್ತೆ. ಆದ್ರೆ EMI ವ್ಯವಸ್ಥೆಯಲ್ಲಿ ಏನಾಗತ್ತೆ ಅಂದ್ರೆ, ಬ್ಯಾಂಕ್ ನವರು 7000 ರೂಪಾಯಿಯನ್ನ ನಿಮ್ಮ ಪರವಾಗಿ ಅನ್ಅಕಾಡೆಮಿಯಲ್ಲಿ ಫುಲ್ ಪೇ ಮಾಡಿರ್ತಾರೆ. ಆದ್ರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ನಿಂದ 583 ರೂಪಾಯಿಯನ್ನ ಬ್ಯಾಂಕ್ ನವರು ವಾಪಸ್ ತಗೋತಾ ಹೋಗ್ತಾರೆ ಒಂದು ವರ್ಷದವರೆಗೆ. ಸೊ ಈ ರೀತಿಯಾಗಿ EMI ವರ್ಕ್ ಆಗತ್ತೆ. ಸೊ EMI ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಈಸಿ ಆಗತ್ತೆ, ಕಡಿಮೆ ದುಡ್ಡನ್ನ ನೀವು ಪೇ ಮಾಡ್ತಾ ಹೋಗ್ಬಹುದು. ಓಕೆ, ಸೊ ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು ಯಾವ ರೀತಿಯಾಗಿ ಜಾಯಿನ್ ಆಗೋದರ ಕುರಿತಾಗಿ. ಸೊ ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ಓಕೆ, ಸೊ ಏನು ಡೌಟ್ ಇಲ್ವಾ? ಸೊ ಬ್ಯಾಂಕ್ ಅಲ್ಲಿ ಸೊ ಅಟ್ಲೀಸ್ಟ್ 583 ಇದ್ರೆ ಸಾಕು, 600 ಇದ್ರೆ ಸಾಕು ಸ್ಟಾರ್ಟಿಂಗ್ ಅಲ್ಲಿ. ನಾಗರಾಜ್ ಅವರೇ, ಸ್ಟಾರ್ಟಿಂಗ್ ಅಲ್ಲಿ 600 ಇದ್ರೆ ಅಟ್ಲೀಸ್ಟ್ ಮಿನಿಮಮ್ ಅಮೌಂಟ್ ಇದ್ರೆ ಬ್ಯಾಂಕ್ ಅವರು ಉಳಿದ ದುಡ್ಡನ್ನ ಪೇ ಮಾಡ್ತಾರೆ. ಆಮೇಲೆ ಬೇಕಾದ್ರೆ ನೀವು ತಿಂಗಳು ಮಂತ್ಲಿ 583 ಅನ್ನ ಪೇ ಮಾಡ್ಬಹುದು, ಬ್ಯಾಂಕ್ ಗೆ ಡೈರೆಕ್ಟ್ ಆಗಿ ಸೆಂಡ್ ಮಾಡ್ಬಹುದು. ಸೊ ಕೌಶಲ್ಯ ಅವರೇ, ನಾಳೆ 9:30 to 10:00 ಮತ್ತೆ ಫ್ರೀ ಕ್ಲಾಸ್ ಇದೆ, ಲಿಂಕ್ ಅನ್ನ
ಸೊ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಹೋಗಿ ಲಿಂಕ್ ಅನ್ನ ನೋಡಿ, ಅಲ್ಲಿ ನನ್ನ ಲಿಂಕ್ ಇರುತ್ತೆ, ಫ್ರೀಯಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ರೆಫರಲ್ ಕೋಡ್ ಅನ್ನ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗತ್ತೆ ಈ ಒಂದು ರೆಫರಲ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ. ಓಕೆ, ಸೊ ಪಿ ಸಿ ಎಕ್ಸಾಮ್ ಡೇಟ್ ಬರುತ್ತೆ, ನಾನು ಹೇಳ್ತೀನಂತೆ. ಇವಾಗಂತೂ ಎಫ್ ಡಿ ಎ ಎಸ್ ಟಿ ಎ ನೋಟಿಫಿಕೇಶನ್ ಯಾವಾಗ ಬೇಕಾದಾಗೂ ಬರ್ಬಹುದು, ಆಫಿಷಿಯಲ್ ನೋಟಿಫಿಕೇಶನ್ ಬಂದ್ಬಿಟ್ಟಿದೆ. ಮತ್ತೆ ಕೆ ಎಸ್ ಗೂ ಕೂಡ, ಕೆ ಎಸ್ ಮತ್ತೆ ಏನು ಎ ಬಿ ಸಿ ಗ್ರೂಪ್, ಇದು ಎ ಬಿ ಸಿ ಗ್ರೂಪ್ ಎಕ್ಸಾಮ್ಗಳು ನೋಟಿಫಿಕೇಶನ್ಗಳು ಕೂಡ ಬರುವಂತಹ ಎಲ್ಲಾ ಸಾಧ್ಯತೆ ಇದೆ. ಸೊ ಫ್ರೀ ಕ್ಲಾಸ್ ನಂದು ಇವಾಗ ಮೂರ್ನಾಲ್ಕು ಅಷ್ಟೇ ಉಳಿದಿದೆ, ನಂದು ಮುಗೀತು ಫ್ರೀ ಕ್ಲಾಸ್ ಈ ತಿಂಗಳದು. ಸೊ ಪ್ರತಿ ತಿಂಗಳು ನಮ್ಗೆ ಬೇರೆ ಬೇರೆ ಇಷ್ಟಿಷ್ಟು ಫ್ರೀ ಕ್ಲಾಸ್ ಅನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ನಾನು ಯೂಸ್ ಮಾಡ್ಕೊಂಡು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಆದಷ್ಟು ಎಲ್ಲಾ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಪ್ಲಸ್ ಕ್ಲಾಸ್ನಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಏನು ಭಾರತದ ಸಂವಿಧಾನದ ಕುರಿತಾಗಿ ಹೇಳ್ತಾ ಇದ್ದೀನಿ, ಮತ್ತೆ ಪ್ರಾಚೀನ ಇತಿಹಾಸ ಕುರಿತಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪಿ ಎಸ್ ಐ ಕ್ರಾಶ್ ಕೋರ್ಸ್ ಮುಗಿಸಿದೀನಿ, ಎಫ್ ಡಿ ಎಸ್ ಡಿ ಎ ಕ್ರಾಶ್ ಕೋರ್ಸ್ ಮುಗಿಸಿದೀನಿ, ಕನ್ನಡ ಲಿಟ್ರೇಚರ್ ಐ ಎ ಎಸ್ ಮತ್ತು ಕೆ ಎಸ್ ಗೆ ಸಂಬಂಧಿಸಿದ ಕನ್ನಡ ಲಿಟ್ರೇಚರ್ ಕೋರ್ಸ್ ಅನ್ನ ಮುಗಿಸಿದೀನಿ. ಸೊ ನಿಮ್ಗೆ ಯಾವಾಗ ಬೇಕಾದಾಗ ಆ ರೆಕಾರ್ಡಿಂಗ್ ನಿಮ್ಗೆ ಸಿಗತ್ತೆ. ಓಕೆ, ಸೊ ಇನ್ನು ನಂದು ಮೂರು ಕ್ಲಾಸ್ ಇದೆ, ಹಾ ಮೂರು ನಾಲ್ಕು ಕ್ಲಾಸ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಸೊ ಈಗಾಗ್ಲೇ ನಾನು ಬಹಳಷ್ಟು ಕ್ಲಾಸ್ಗಳಲ್ಲಿ ಜನವರಿಯಿಂದ ಆಗಸ್ಟ್ ತಿಂಗಳವರೆಗಿನ ಎಲ್ಲಾ ಕರೆಂಟ್ ಅಫೇರ್ಸ್ ಗಳನ್ನ ಕವರ್ ಮಾಡಿದ್ದೀನಿ, ಅದನ್ನ ಕೂಡ ರೆಕಾರ್ಡಿಂಗ್ ಅನ್ನ ನೋಡಿ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ. ಸೊ 500ಕ್ಕಿಂತ ಹೆಚ್ಚು ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಪಿ ಡಿ ಒ ನೋಡಿ, ನಾಗರಾಜ್ ಅವರೇ, ಇವಾಗ ನೋಡಿ ಸದ್ಯಕ್ಕೆ ಗ್ರಾಮ ಪಂಚಾಯತಿ ಅದು ಏನು ಗ್ರೇಡ್ ಟು ಸೆಕ್ರೆಟರಿ ಮತ್ತೆ ಎಸ್ ಟಿ ಎ ಪೋಸ್ಟ್ ಬರುತ್ತೆ, ಪಿ ಡಿ ಒ ಇನ್ನು ಲೇಟ್ ಬರುತ್ತೆ ಅಂತ ನಾನು ಡಿಪಾರ್ಟ್ಮೆಂಟ್ಗೆನೆ ಕಾಲ್ ಮಾಡಿದ್ದೆ. ಅವ್ರು ಹೇಳಿದ್ರು ಇವಾಗ ಗ್ರೇಡ್ ಟು ಸೆಕ್ರೆಟರಿ ಮತ್ತೆ ಎಸ್ ಟಿ ಎ ಎಕ್ಸಾಮ್ ಮಾತ್ರ ಕರಿತಾ ಇದ್ದಾರೆ, ಪಿ ಡಿ ಒ ಕರೆಯೋದು ಸ್ವಲ್ಪ ಲೇಟ್ ಅಂತ ಹೇಳಿದ್ದಾರೆ. ಸೊ ಸುಮ್ನೆ ನಾನು ಆಶ್ವಾಸನೆ ಕೊಟ್ಟು ಪಾಪ ನೀವು ಜಾಯಿನ್ ಆಗೋದು ಬೇಡ. ಸೊ ಗ್ರೇಡ್ ಟೂ ಸೆಕ್ರೆಟರಿ ಟೂ, ಓಕೆ ಓಕೆ. ಹಾಗಾದ್ರೆ ಏನೋ ಡೌಟ್ ಇಲ್ಲ ಅಂದ್ರೆ ಇವಾಗ ಕ್ಲಾಸ್ ಅನ್ನ ಮುಗಿಸ್ತೀನಿ, ನಾಳೆ ಮತ್ತೆ 9:30-10 ಮೀಟ್ ಮಾಡೋಣ, ಮತ್ತೆ ಈ ರೀತಿಯಾಗಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ ಓಕೆ, ಸೊ ಪಿ ಸಿ ಎಕ್ಸಾಮ್ ನವೆಂಬರ್ 17 ಇದೆ, ಇದು ಪಕ್ಕಾನ? ಸೊ ಪಕ್ಕಾ ಮಾಡಿ, ನಾನು ನಾಳೆ ಹೇಳ್ತೀನಂತೆ. ನನ್ಗೆ ಅಷ್ಟು ಡೇಟ್ ಕನ್ಫರ್ಮ್ ಇಲ್ಲ ದರ್ಶನ್ ಅವರೇ, ನಾನು ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಂಡು ನಾಳೆ ಹೇಳ್ತೀನಂತೆ. ಓಕೆ, ಸೊ ಥ್ಯಾಂಕ್ ಯು ಎಲ್ಲರೂ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಇದನ್ನ ಯಶಸ್ವಿಗೊಳಿಸಿದಕ್ಕೋಸ್ಕರ ತುಂಬಾನೇ ಧನ್ಯವಾದಗಳು. ಸೊ ನಾಳೆ ಮತ್ತೆ 9:30-10 ಮತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಓಲ್ಡ್ ಕ್ಲಾಸ್ ನೀವು ಯಾವಾಗ ಬೇಕಾದ್ರೂ ನೋಡ್ಕೋಬಹುದಲ್ಲ, ಸೊ ಇವಾಗ್ಲೇ ನೋಡ್ಕೋಬೇಕು ಅಂತಿಲ್ಲ, ಅದು ರೆಕಾರ್ಡಿಂಗ್ ಇರತ್ತಲ್ಲ, ಯಾವಾಗ ಬೇಕಾದಾಗ ನೋಡ್ಕೋಬಹುದು. ನಿಮ್ಗೆ ಫ್ರೀ ಯಾವಾಗ ಇರ್ತೀರಾ ಅವಾಗ ನೀವು ನೋಡ್ಕೋಬಹುದು. ಸೊ ಇವಾಗ ನಾನು ಭಾರತದ ಸಂವಿಧಾನದಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಭಾರತದ ಸಂವಿಧಾನ ಒಂದೊಂದೇ ಲೆಸನ್ ಅನ್ನ ತೆಗೆದುಕೊಂಡು ಅದರಲ್ಲಿ ಈಗಾಗಲೇ ಕೇಳಿರುವಂತಹ ಮತ್ತೆ ಮುಂದೆ ಕೇಳಿರುವಂತಹ ಫುಲ್ 1 hour ವರೆಗೆ ಎಲ್ಲಾ ಇಂಪಾರ್ಟೆಂಟ್ MCQ ಪ್ರಶ್ನೆಗಳನ್ನ ಆನ್ಸರ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಒಂದ್ ವೇಳೆ ಆ MCQಗಳಲ್ಲಿ ಏನಾದ್ರೂ ಉಳಿದ್ಕೊಂಡ್ರೆ ಲಾಸ್ಟ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಅಂದ್ರೆ ಯಾಕಂದ್ರೆ ಕೇವಲ ನಾವು ಪಾಠದ ರೂಪದಲ್ಲಿ ಹೇಳ್ತಾ ಹೋದ್ರೆ ಕ್ವಶನ್ಗಳು ಯಾವ ರೀತಿ ಬರತ್ತೆ ಅಂತ ಐಡಿಯಾ ಬರಲ್ಲ. ಅದಕ್ಕೋಸ್ಕರ ಈಗಾಗಲೇ ಬೇರೆ ಬೇರೆ KPSC ಆಗಿರ್ಬೋದು, UPSC ಆಗಿರ್ಬೋದು, SSC ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ
ಮುಂದೆ ಕೇಳುವಂತ ಪ್ರಶ್ನೆಗಳನ್ನ ಲೆಸನ್ ವೈಸ್ ಒಂದೊಂದೇ ಲೆಸನ್ ಅನ್ನ ತೆಗೆದುಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಕೂಡ ನೆಕ್ಸ್ಟ್ ಇನ್ನು ಕಾನ್ಸ್ಟಿಟ್ಯೂಷನ್ ಇನ್ನು ಮುಗ್ದಿಲ್ಲ, ನೆಕ್ಸ್ಟ್ ತಿಂಗಳು ಕೂಡ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಇವಾಗ ಪ್ರಾಚೀನ ಇತಿಹಾಸ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ನಲ್ಲಿ ಮಧ್ಯಕಾಲದ ಇತಿಹಾಸ ಹೇಳ್ತೀನಿ. ಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ಡಿಮ್ಯಾಂಡ್ ಇದ್ರೆ ಅದನ್ನ ಬೇಕಾದ್ರೆ ಕೋರ್ಸ್ ಸ್ಟಾರ್ಟ್ ಮಾಡು ಅಂದ್ರೆ ಮಾಡ್ತೀನಿ. ಓಕೆ, ಸೊ ಯಾರಾದ್ರೂ ಜಾಯಿನ್ ಆಗೋದಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಂತೆ. ಓಕೆ, ಸೊ ಹಾಗಾದ್ರೆ ಏನು ಡೌಟ್ ಇಲ್ಲ ಅಂದ್ರೆ ಇವಾಗ ಕ್ಲಾಸ್ ಅನ್ನ ಮುಗಿಸ್ತೀನಿ. ಸೊ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಸೊ ನೋಡಿ ಕೌಶಲ್ಯ ಅವರೇ, ನೀವು ಒಬ್ಬರ ಹತ್ರ ಪೇ ಮಾಡಿ ಜಾಯಿನ್ ಆದ್ರೆ ಏನಾಗತ್ತೆ ಅಂದ್ರೆ ಉಳಿದ 17 ಜನರ ಕ್ಲಾಸ್ ಗಳನ್ನ ಕೂಡ ಅಟೆಂಡ್ ಮಾಡಬಹುದು. ಅದಕ್ಕೋಸ್ಕರ ಎಲ್ಲರೂ ಬೇರೆ ಬೇರೆ ಸಬ್ಜೆಕ್ಟ್ ಅನ್ನ ಹೇಳ್ತಿರ್ತಾರೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನ ಕೂಡ ಹೇಳ್ತಿದ್ದಾರೆ. ಓಕೆ, ಸೊ ನಾ ಆಕ್ಚುಲಿ ಇವಾಗ ಟಾರ್ಗೆಟ್ ಮಾಡಿರೋದು ಪಿಸಿ ಮತ್ತೆ ಪಿಎಸ್ಐ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ. ಅದಕ್ಕೋಸ್ಕರ ಎಕ್ಸಾಮ್ ಅದೇ ಪಿಎಸ್ಸಿ ಪಿಎಸ್ಐ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ. ಸೊ ಅಷ್ಟು ಐಡಿಯಾ ಇಲ್ಲ ಕೌಶಲ್ಯ ಅವರೇ, ನೀವು ಒಂದ್ ನನ್ ಕಡೆ ಜಾಯಿನ್ ಆಗ್ಬಿಟ್ರೆ ಉಳಿದ ಎಲ್ಲರ ಕ್ಲಾಸ್ ಗಳನ್ನ ಅಟೆಂಡ್ ಮಾಡ್ಬೋದು. ನನ್ಗಷ್ಟೇ ನೀವು 583 ರೂಪಾಯಿ ಪೇ ಮಾಡ್ತಾ ಇಲ್ಲ, ಉಳಿದ ಎಲ್ಲಾ ಎಜುಕೇಟರ್ ಗಳಿಗೂ ಸೇರಿ ನೀವು 583 ರೂಪಾಯಿನ ಪೇ ಮಾಡ್ತೀರಾ ಪ್ರತಿ ತಿಂಗಳು. ಸೊ ನಿಮ್ಗೆ ಯಾರ ಕ್ಲಾಸ್ ಇಷ್ಟ ಆಗತ್ತೆ ಆಮೇಲೆ ನೀವು, ಸೊ ಆಪ್ಷನಲ್ ಆರ್ ಡಿ ಕೂಡ ಹೇಳ್ತಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ ಮಾಡ್ತಾರೆ. ಸೊ ನೀವು ಜಾಯಿನ್ ಆಗ್ಬಹುದು. ಓಕೆ, ನನ್ಗೆ ಯಾರಾದ್ರೂ ಈ ಸಬ್ಜೆಕ್ಟ್ ಹೇಳಿ ಅಂತ 2-3 ಜನ ಹೇಳಿದ್ರೆ ಅದನ್ನ ಬೇಕಾದ್ರೆ ನಾನು ಮಾಡ್ತೀನಂತೆ. ಸೊ ಮೇ ಬಿ ನಾನು ಅಷ್ಟು ನೋಡಿಲ್ಲ, ಸಂತೋಷ್ ಸರ್ ಇರಬಹುದು. ಓಕೆ ಓಕೆ, ಹಾಗಾದ್ರೆ ಮುಗಿತಲ್ಲ ಡೌಟು, ಕ್ಲಾಸ್ ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಇವಾಗ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ನೈಟ್, ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳಿ, ಓದ್ತಾ ಇರಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮೀಟ್ ಮಾಡೋಣ.